ಭೂಮಿ ಮೇಲೆ ಓಡೋ ಆನೆ ನೋಡಿದ್ರಾ? ಹೌದು. ನೀರಲ್ಲ, ನೀರಲ್ಲಿರೋ ಆನೆ ನೋಡಿದ್ರಾ? ನೋಡಿಲ್ಲಲ್ವಾ, ಬನ್ನಿ ತೋರಿಸ್ತೀನಿ. ಕಲ್ ತರ ಬಿದ್ದಿದೆ ನೀರಲ್ಲಿ, ನೀರಲ್ಲಿರೋ ಆನೆ ಅಂತ ಹೇಳ್ಬೋದು ಸರ್. ಓಕೆ ಓಕೆ ಓಕೆ. ಹಾಟ್ ಸ್ಟಾರ್ ಸಬ್ ಮರ್ಸಿಬಲ್ ಪಂಪ್ ಸರ್. ನೀರಲ್ಲಿ ಇಟ್ರು ಏನು ಆಗ್ತದೆ? ನೋಡ್ಬೋದು 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 ಹೆಂಗ್ ಬರ್ತದೆ ವಾಟರ್ ಫ್ಲೋ ಅಲ್ವಾ ಸರ್? ಇದು ಕೈ ಕೈ ಕೊಡಕ್ ಆಗಲ್ಲ ಸರ್, ಬೆರಳುಗಳು ಹಿಂದೆ ಬಂದ್ಬಿಡ್ತವೆ. ಹೌದು ನಾನೇ ತೋರಿಸ್ತಾ, ವಾಟರ್ ಪ್ರೆಷರ್ಗೆ ಬೆರಳು ಹಿಂದೆ ಬಂದ್ಬಿಡುತ್ತೆ ಸರ್. ಕೈ ಕೊಡ ವೀಕ್ಷಕರೇ, ಇದು ಬರೀ ಅಬ್ದುಲ್ ಸರ್ ಬಂದಾರ ಅಂತ ಡೆಮೋ ಸೆಟಪ್ ಅಲ್ಲ, 24/7 ಇರುತ್ತೆ. ತಿಂಗಳಲ್ಲಿ 30 ದಿನ ಇದೇ ಸೆಟಪ್ ಇರುತ್ತೆ, ಇದೇ ಡೆಮೋ ನೋಡ್ಲಿಕ್ ಸಿಗುತ್ತೆ, ಎಲ್ಲಾ ಸ್ಟೋರ್ ಸಿಗುತ್ತೆ. ಓಕೆ, ಯಾವಾಗ ಬೇಕಾದ್ರೆ ಬರ್ಬೋದು. ಖಂಡಿತವಾಗ್ಲೂ ಸರ್, ನೀವು ಬಂದಿದ್ದಾರಂತ ಮಾತ್ರ ಸೆಟಪ್ ಅಲ್ಲ ಇದು ಅಲ್ವಾ. ನಮ್ಮ ವೀಕ್ಷಕರಿಗೆ, ನಮ್ಮ ಬರೋ ಕಸ್ಟಮರ್ಸ್ಗೆ ಲೈವ್ ಅಲ್ಲಿ ಡೆಮೋ ಕೊಟ್ಟೆ, ನಾವು ಪ್ರಾಡಕ್ಟ್ ಸೇಲ್ ಮಾಡೋದು. ಓಕೆ ಸರ್. ಡೆಫಿನೆಟ್ಲಿ ಸರ್, ಯೂಸೇಜ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್, ಎಲ್ಲಾ ಕಡೆ ಯೂಸ್ ಮಾಡಬಹುದು ಸರ್. ಎಲ್ಲಾ ಕಡೆ ಯೂಸ್ ಮಾಡುವಂತ ಪಂಪ್ಸ್ ಇದು ನಿಮ್ಗೆ, ಹಳ್ಳಿ ಕಡೆಯಿಂದ ಹಿಡಿದು ಹಳ್ಳಿ ತೋಟದಿಂದ, ಬಾವಿಯಿಂದ, ಹೊಲ ಗದ್ದೆಯಿಂದ, ಮನೆಯಿಂದ, ಕ್ಯೂರಿಂಗ್ ಇಂದ, ಅಥವಾ ನಲ್ಲಿ ಬರೋ ಕಾರ್ಪೊರೇಷನ್ ನಲ್ಲಿ ನೀರಿಂದ, ದೊಡ್ಡ ಬಿಲ್ಡಿಂಗ್ ಇಂದ, ಅಪಾರ್ಟ್ಮೆಂಟ್ಸ್ ಇಂದ, ಹಾಸ್ಪಿಟಲ್, ಪಿಜಿ, ಲಾಡ್ಜ್, ಎಲ್ಲಾ ಕಡೆ ಯೂಸ್ ಮಾಡಬಹುದು ಸರ್. ಮಲ್ಟಿ ಪರ್ಪಸ್ ಹಾಟ್ ಸ್ಟೋರ್ ವಾಟರ್ ಪಂಪ್ ಸರ್ ಇದು. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ತುಮಕೂರಲ್ಲಿ ಅಂದರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಕಂಪ್ನಿಯಲ್ಲಿದ್ದೇನೆ. ಸೊ ವಾಟರ್ ಪಂಪ್ ವೀಡಿಯೋ ಮಾಡಿದ್ದು ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. 10 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಅನ್ಕೊಂತೀನಿ ನಾನು. 10 ವರ್ಷ ವಾರಂಟಿ ಅಂದರೆ ಸುಮ್ಮನೆ ಅಲ್ಲ, ನೋಡಿ ನಿಮ್ಗೆ ಕಾಣ್ತಿದ್ದೆ ಯಾವ ಥರ ಪ್ರೆಷರ್ ಬರ್ತಾ ಇದೆ, ಏನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು ಹಳ್ಳಿಯಲ್ಲಿ, ಆಮೇಲೆ ಸಿಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಯೂಸ್ ಮಾಡ್ಕೋಬೋದು. ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಮನೆ ಆಗಿರ್ಬೋದು, ಸೊ ಯಾವುದೇ ಶೆಡ್ ಆಗಿರ್ಬೋದು, ಅಥವಾ ನೀವು ಯಾವುದೇ ನಲ್ಲಿ ನೀರು ತುಂಬಬೇಕಾಗಿತ್ತು ಅಂತಂದ್ರೆ ಸಿಂಟ್ಯಾಕ್ಸ್ಗೆ, ಆ ಸಿಟಿಯಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು ಏನಂತಂದ್ರೆ ಯೂಸ್ ಮಾಡ್ಕೋಬೋದು. ಸೊ ಇದು ಯಾವ ತರ ಪರ್ಫಾರ್ಮೆನ್ಸ್ ಇದೆ, ಯಾವ ತರ ವರ್ಕ್ ಆಗುತ್ತೆ, ಲೈವ್ ಆಗಿ ನಿಮ್ಗೆ ಡೆಮೋ ಮುಖಾಂತರ ಏನಂತಂದ್ರೆ ತಿಳಿಸ್ಕೊಡ್ತೇನೆ. ಅಂದ್ರೆ ಹಾಯ್ ಸರ್, ನಮಸ್ತೆ. ಹಾಯ್ ಸರ್, ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್ ಸರ್. ಇವತ್ತು ಹಾಟ್ ಸ್ಟಾರ್ ಪಂಪ್ ಗಳ ಬಗ್ಗೆಯಲ್ಲಿ ವಿಡಿಯೋ ಮಾಡ ಅಂತ ನಿಮ್ಗೆ ಕರೆಸಿದ್ರಿ ಸರ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಗೆ. ಸೊ ಬಹಳ ಖುಷಿ ಅನ್ಸಿತ್ತು ಸರ್. ಯಾವ ತರ ಮಾರ್ಕೆಟಿಂಗ್ ಎಲ್ಲ ಅಂದ್ರೆ ಮಾರ್ಕೆಟಿಂಗ್ ಎಲ್ಲಾ ಟೈಪ್ ಕಂಪ್ನಿಗಳು, ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪ್ನಿಗಳು ಇದಾವ. ಸೊ ನಿಮ್ದೇ ಅನ್ನೋದು ಹಾಟ್ ಸ್ಟಾರ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಇದೆ ಸರ್, ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಏನ್ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ, ಏನ್ ಬಂಪರ್ ಆಫರ್ ಇದೆ, ತಿಳಿಸ್ಕೊಡಿ ಸರ್. ಅಲ್ಲ ಖಂಡಿತವಾಗ್ಲೂ ಸರ್. ಸರ್, ಮೊದಲನೇದಾಗಿ ನಮ್ಮ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಹೇಳಿಕ್ ಇಷ್ಟಪಡ್ತೀನಿ ಸರ್. ಸೊ ವೀಕ್ಷಕರೇ, ಇವತ್ತು ನಮ್ಮ ಅಬ್ದುಲ್ ಸರ್ ಗೆ ನಾವು ಕರೆಸಿರೋ ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಒಂದು ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸುಮಾರು 7 ರಿಂದ 8 ಹೊಸ ಹೊಸ ಪ್ರಾಡಕ್ಟ್ಸ್ ಬಂದಿದೆ. ಸೊ ಆ ಎಲ್ಲಾ ಪ್ರಾಡಕ್ಟ್ನು ಅಬ್ದುಲ್ ಸರ್ ಚಾನಲ್ ಮುಖಾಂತರ ನಿಮಗೆ ತೋರಿಸಬೇಕು, ಮುಖಪರಿಚಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಬ್ದುಲ್ ಸರ್ ಕರೆಸಿದೀವಿ. ಸೊ ಎಲ್ಲಾ ಪ್ರಾಡಕ್ಟ್ ಲೈನ್ ಅಪ್ ಆಗಿದೆ, ಒಂದೊಂದಾಗಿ ಅಬ್ದುಲ್ ಸರ್ ನಿಮಗೆ ತೋರಿಸ್ತಾ ಹೋಗ್ತಾರೆ ವೀಕ್ಷಕರೇ. ಖಂಡಿತ ಸರ್, ಖಂಡಿತ. ಫಸ್ಟ್ ವಾಟರ್ ಪಂಪ್ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಬೇರೆ ಎಲ್ಲ ಬ್ರ್ಯಾಂಡ್ಗಳು ಇದಾವೆ ಮಾರ್ಕೆಟಿಂಗ್ ಅಲ್ಲಿ, ಸೊ ನಿಮ್ದೇ ತಗೋಬೇಕಂದ್ರೆ ಏನಿದೆ ಸರ್, ಆ ತರ ಏನ್ ಆಫರ್ ಕೊಡ್ತಾ ಇದೀರಾ, ಏನ್ ಕ್ವಾಲಿಟಿ ಇದೆ, ಏನ್ ಗುಣಮಟ್ಟ ಇದೆ, ಸೊ ಪ್ರತಿಯೊಂದನ್ನು ತಿಳಿಸ್ಕೊಡಿ ಸರ್. ಖಂಡಿತ ಖಂಡಿತ ಸರ್, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಸಣ್ಣ ಪರಿಚಯ ಕೊಟ್ಬಿಡ್ತೀನಿ. ಸೊ ವೀಕ್ಷಕರೇ, ನಾನ್ ನಿಮ್ಮ ಮೊಹಮ್ಮದ್ ಮುಸ್ತಫಾ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಪ್ರಾಡಕ್ಟ್ ನಮ್ಮ ಏನ್ ಕ್ವಾಲಿಟಿ ಇದೆ ಇದೆಲ್ಲ ನೀವು ಮುಂಚೆ ನೋಡಿರ್ತೀರಾ. ಸೊ ಇವತ್ತು ಸ್ವಲ್ಪ ಹೊಸದಾಗಿ ಡಿಫ್ರೆಂಟ್ ಆಗಿ ಹೊಸ ಪ್ರಾಡಕ್ಟ್ ತೋರಿಸ್ತಿದ್ದೀವಿ. ಸೊ ಇವತ್ತು ಮೊದಲನೇದಾಗಿ ನೀವು ತೋರಿಸೋ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಹಾಟ್ ಸ್ಟಾರ್ ವಾಟರ್ ಪಂಪ್ಸ್. ಹೌದು ವೀಕ್ಷಕರೇ, ಹಾಟ್ ಸ್ಟಾರ್ ವಾಟರ್ ಪಂಪ್ಸ್ ನಿಮಗೆ ಇವತ್ತು ನಾವು ಅಬ್ದುಲ್ ಸರ್ ಚಾನಲ್ ಮುಖಾಂತರ ಎಲ್ಲ ಮುಖಪರಿಚಯ ಮಾಡ್ಕೊಡ್ತೀವಿ. ಸೊ ಹಾಟ್ ಸ್ಟಾರ್ ವಾಟರ್ ಪಂಪ್ಸ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಅಲ್ಲೂ ರೇಂಜ್ ಇದೆ, ಕಾಪರ್ ಅಲ್ಲೂ ಇದೆ, ಮತ್ತೆ ಸಬ್ಮರ್ಸಿಬಲ್ ಇದೆ. ಓಕೆ, ಹೌದು. 1/2 HP ಅಲ್ಯೂಮಿನಿಯಂ ಕಾಪರ್ ಬರುತ್ತೆ, ಮತ್ತೆ 1 HP ಅಲ್ಯೂಮಿನಿಯಂ ಕಾಪರ್ ಎರಡು ಬರುತ್ತೆ, ಜೊತೆಲಿ 1 HP ಸಬ್ಮರ್ಸಿಬಲ್ ಕೂಡ ನೋಡ್ಲಿಕ್ ಸಿಗುತ್ತೆ ವೀಕ್ಷಕರೇ. ಓಕೆ ಸರ್, ಯಾವ ತರ ಇದೆ ಸರ್ ಪರ್ಫಾರ್ಮೆನ್ಸ್, ಯಾವ ತರ ಇದೆ ಸರ್ ಯೂಟ್ಯೂಬ್ ಮಾರ್ಕೆಟ್ ಎಲ್ಲ ವಿಚಾರಕ್ಕೆ ಬಂದಾಗ? ಸೊ ಎಲ್ಲ ಕಡೆ ಶಾಪ್ ಅಲ್ಲಿ ಸಿಗುತ್ತೆ, ನಿಮ್ ಕಡೆ ತಗೋಬೇಕಂದ್ರೆ ಏನ್ ಡಿಫ್ರೆಂಟ್ ಇದೆ ಜನರಿಗೆ, ಅದು ಒಂದು ಬೇಕಲ್ಲ ಸರ್? ಖಂಡಿತವಾಗ್ಲೂ ಸರ್, ಅದು ಮೇನ್ ಕ್ವೆಶನ್ ಸರ್. ಅದು ನಮ್ಮ ವೀಕ್ಷಕರಿಗೆ ಆ ಮಾತು ಮೈಂಡ್ ಅಲ್ಲಿ ಬಂದೇ ಬರುತ್ತೆ, ಇವ್ರ ಹತ್ರ ನೇನ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಸರ್, ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇಡೀ ಇಂಡಿಯಾದಲ್ಲೇ, ಕರ್ನಾಟಕ ಹೇಳ್ತಾ ಇಲ್ಲ, ಇಡೀ ಭಾರತದಲ್ಲೇ ಒಂದು ಪಂಪ್ ಮತ್ತೆ ಮೋಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಮೇನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ ಇರೋದಂತದೇ ಕೊಯಮತ್ತೂರು ಸರ್ ನಮ್ದು. ಓಕೆ, ನಿಮ್ಗೆ ಗೊತ್ತಿದೆ ಸರ್ ಇದ್ರ ಬಗ್ಗೆ? ಖಂಡಿತ ಸರ್, ಖಂಡಿತ ಅಲ್ವಾ? ಹೌದು. ಸೊ ಯಾಕಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲೇ, ಸೌತ್ ಇಂಡಿಯಾ ಇರಲಿ, ನಾರ್ತ್ ಇರಲಿ, ಇಡೀ ಇಂಡಿಯಾದಲ್ಲೇ ಪಂಪ್ ಮತ್ತೆ ಮೋಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಹೆಸರಾಂತ ಆಗಿರುವಂತಹ ಊರು ಅಂತ ಹೇಳಿದ್ರೆ ಕೊಯಮತ್ತೂರು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ಅಲ್ಲಿ ನಾವಂತೂ ಕಾಪರ್ ವೈಂಡಿಂಗ್ ಅಲ್ಲಿ ಮೋಟರ್ಸ್ ನ ಹಾಕ್ಬಿಟ್ಟು ನಾವು ಪಂಪ್ ಮೋಟರ್ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಸರ್. ಓಕೆ, ಸೊ ಕ್ವಾಲಿಟಿ ಫಸ್ಟ್ ಆಫ್ ಆಲ್ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಏನಿದೆ, ಏನೇನು ಈ ಮೆಟೀರಿಯಲ್ ಯೂಸ್ ಮಾಡಿದೀವಿ, ಯಾವ ತರ ಕಾಪರ್ ವೈಂಡಿಂಗ್ ಮಾಡಿದೀವಿ, ಏನ್ ಕ್ವಾಲಿಟಿ ಇದೆ, ಇದೆಲ್ಲ ನಿಮ್ಗೆ ವೀಕ್ಷಕರೇ ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಇಟ್ಟಿದ್ವಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಕಂಪ್ಲೀಟ್ ಆಗಿ ನೋಡ್ಲಿಕ್ ಸಿಗುತ್ತೆ, ಕ್ವಾಲಿಟಿ ಏನೇ ತಿಳ್ಕೋಬಹುದು ವೀಕ್ಷಕರೇ. ಸೊ ಸೆಕೆಂಡ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್, ನಮ್ದು ಬಂದ್ಬಿಟ್ಟು ಹಾಟ್ ಸ್ಟಾರ್ ಬ್ರ್ಯಾಂಡ್ ಇದೆ ಸರ್. ಓಕೆ, ಸೊ ನಮ್ಮ ಒಂದು ತಂಬ್ರು ಏನಂತ ಹೇಳಿದ್ರೆ ಕಂಪ್ನಿಯಲ್ಲಿ ಒಂದು ಡೆಫಿನೆಟ್ಲಿ ಕಸ್ಟಮರ್ ಗೆ ಒಂದು ಕೈಗೆಟುಕೋ ದರದಲ್ಲಿ, ಒಂದು ಕಡಿಮೆ ದರದಲ್ಲಿ ಒಂದು ಒಳ್ಳೆ ಪದಾರ್ಥನ ಕೊಡ್ತೀವಿ ಸರ್ ನಾವು. ಅಂದ್ರೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟ. ಡೆಫಿನೆಟ್ಲಿ ಸರ್, ಕಡಿಮೆ
ಎಂಟರ್ ವಾಟರ್ ಪಂಪ್ಸ್ ರೇಂಜ್ ಇದೆ ಸರ್. ಸರ್, ಈಗ ವಾರಂಟಿ ಅನ್ನೋ ವಿಚಾರದಲ್ಲಿ ಯಾವ ತರ ಇದೆ ಸರ್ ನಿಮ್ದು? ಆಮೇಲೆ ನಿಮ್ಮ ಹತ್ರ ತಗೋಬೇಕು ಅಂತಂದ್ರೆ ಒಂದು ಇರ್ಬೇಕು, ಏನಾದ್ರೂ ಡಿಫ್ರೆಂಟ್ ನಿಮ್ಮ ಹತ್ರ ಬರಬೇಕು ಅಂದ್ರೆ ಆತರ ಇರ್ಬೇಕಲ್ವಾ? ಸೊ ಯಾವ ತರ ಸರ್ ತಿಳಿಸ್ಕೊಡಿ. ಖಂಡಿತ ಸರ್, ಖಂಡಿತ ಸರ್. ವಾರಂಟಿ ಅನ್ನೋ ಪ್ರಶ್ನೆ ಬಂದಾಗ ಡೆಫಿನೆಟ್ಲಿ ವಾರಂಟಿಯಲ್ಲಿ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಓ, ಯಾವ ತರ ಸರ್? ಫಸ್ಟ್ ಆಫ್ ಆಲ್ ಹೇಳಿದೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಒಂದು ಒಳ್ಳೆ ಗುಣಮಟ್ಟ ಇರುವಂತಹ ಪ್ರಾಡಕ್ಟ್ ನ ಒಂದು ಕೈಗೆಟುಕುವ ದರದಲ್ಲಿ ನಮ್ಮ ವೀಕ್ಷಕನ ಕೊಟ್ಟೆ ಕೊಡ್ತಿದೀವಿ. ಹಿಂದೆನೂ ಕೊಡ್ತಿದೀವಿ, ಇವತ್ತು ಕೊಡ್ತಿದೀವಿ, ಮುಂದೆನೂ ಕೊಟ್ಟೆ ಕೊಡ್ತೀವಿ ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿ ಬಗ್ಗೆ ಮುಂಚೆ ಹೇಳಿದೀವಿ. ಸೊ ನೆಕ್ಸ್ಟ್ ಉಂಟು ಸರ್, ಗ್ಯಾರಂಟಿ ವಾರಂಟಿ. ಗ್ಯಾರಂಟಿ ವಾರಂಟಿ ಬಗ್ಗೆ ಡೆಫಿನೆಟ್ಲಿ ಸರ್, ನಮ್ಮ ವೀಕ್ಷಕರ ಈ ಒಂದು ಬಂಪರ್ ಸೂಪರ್ ಡೂಪರ್ ಆಫರ್ ಇರುತ್ತೆ ಸರ್. ಆಫರ್ ಬಗ್ಗೆ ಏನು ಸಂಶಯ ಇಲ್ಲ. ಸೊ ಇದಕ್ಕಿಂತ ಮುಂಚೆ ನೀವು ಎಲ್ಲಾ ಪ್ರಾಡಕ್ಟ್ಸ್ ಮಾಡಿದ್ರೆ ಸರ್, ಹಾಟ್ಸ್ಟಾರ್ ವಾಟರ್ ಪಂಪ್, ಹಾಟ್ಸ್ಟಾರ್ ವಾಟರ್ ಪಂಪ್ಸ್ ಮಾಡೋಕೆ ಮುಂಚೆ ಮಾಡಿದ್ರೆ, ಇನ್ಸ್ಟೆಂಟ್ ಗೀಸರ್ ಮಾಡಿದ್ರ, ಹಾಟ್ಸ್ಟಾರ್ ಗ್ರೈಂಡರ್ ಮಾಡಿದ್ರ, ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ರೇಂಜ್ ಮಾಡಿದ್ರ, ಹಾಟ್ಸ್ಟಾರ್ ವ್ಯಾಕ್ಯೂಮ್ ಕ್ಲೀನರ್ಸ್ ಇರ್ಬೋದು, ಹಾಟ್ಸ್ಟಾರ್ ಪ್ರೆಷರ್ ವಾಷರ್ಸ್ ಇರ್ಬೋದು, ಎಲ್ಲಾ ರೇಂಜ್ ಮಾಡಿದೆ ಸರ್. ಎಲ್ಲಾದ್ರಲ್ಲೂ 10 ವರ್ಷ ವಾರಂಟಿ ಇದೆ. ಹೌದು ಸರ್. ಏನಕ್ಕಂದ್ರೆ ವೀಕ್ಷಕರೇ, ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ದು 2013ರಲ್ಲಿ. ಸೊ 2013ರಿಂದ ಇವತ್ತು 2023, ಆಲ್ಮೋಸ್ಟ್ 10 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ 10 ವರ್ಷ ಕಂಪ್ಲೀಟ್ ಆಗಿರುವ ಒಂದು ಖುಷಿಯಲ್ಲಿ ನಮ್ಮ ವೀಕ್ಷಕರಿಗೆ ನಾವು 10 ವರ್ಷ ವಾರಂಟಿ ಆಗಿ ಒಂದು ಉಡುಗೊರೆ, ಒಂದು ಕೊಡುಗೆ ಕೊಡ್ತಿದ್ದೀವಿ ಸರ್. ಓಕೆ, ಹಾಟ್ಸ್ಟಾರ್ ಬ್ರ್ಯಾಂಡ್ ಕಡೆಯಿಂದ. ಹೌದು ಸರ್. ಸೊ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ 10 ಇಯರ್ಸ್ ವಾರಂಟಿ ಸಿಕ್ಕೇ ಸಿಗುತ್ತೆ. ಸೊ ಅದೇ ತರ ನಮ್ಮ ಹಾಟ್ಸ್ಟಾರ್ ವಾಟರ್ ಪಂಪ್ಸ್ ಎಂಟೈರ್ ರೇಂಜ್ ಎಲ್ಲಾ ಮಾಡೆಲ್ ಮೇಲೂ ಕೂಡ 10 ವರ್ಷ ವಾರಂಟಿ ಇರುತ್ತೆ, 10 ವರ್ಷ ವಾರಂಟಿ ಇರುತ್ತೆ, ಡೆಫಿನೆಟ್ಲಿ 10 ವರ್ಷ ವಾರಂಟಿ ಇದ್ದೇ ಇರುತ್ತೆ ವೀಕ್ಷಕರೇ. ಅದರಲ್ಲಿ ಮೊದಲನೇ ವರ್ಷ ಹಾಟ್ಸ್ಟಾರ್ ವಾಟರ್ ಪಂಪ್ಸ್ ಯಾವುದೇ ಮಾಡೆಲ್ ಪರ್ಚೇಸ್ ಮಾಡಿ ಮೊದಲನೇ 1 ವರ್ಷ ನಿಮಗೆ ಮೋಟರ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಓನ್ಲಿ ಫಾರ್ ವೈಂಡಿಂಗ್ ಇರುತ್ತೆ. ವೈಂಡಿಂಗ್, ಹಾ, ಮೋಟರ್ ವೈಂಡಿಂಗ್ ಗೆ 1 ವರ್ಷ ಗ್ಯಾರಂಟಿ ಕೊಡ್ತೀವಿ. ಮಿಕ್ಕಿರ 9 ವರ್ಷ ನಿಮಗೆ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ ಹಾಟ್ಸ್ಟಾರ್ ವಾಟರ್ ಪಂಪ್ಸ್ ಗೆ 10 ಇಯರ್ಸ್ ವಾರಂಟಿ ಇರುತ್ತೆ ಸರ್, ಸರ್ವಿಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದ್ರೆ ಸರ್, ನೀವು ನಿಮ್ಮಲ್ಲೇ ಏನಕ್ಕೆ ಪರ್ಚೇಸ್ ಮಾಡಬೇಕು, ನಿಮ್ಮಲ್ಲ ಹತ್ರ ಏನ್ ಬೆನಿಫಿಟ್ ಸಿಗ್ತಾ ಇದೆ? ಖಂಡಿತ ಸರ್, ಎಲ್ಲರೂ ಇದು ಯೋಚನೆ ಮಾಡುವಂತ ಒಂದು ಕ್ವಶನ್ಸ್ ಸರ್. ಯಾಕಂದ್ರೆ ಹಾಟ್ಸ್ಟಾರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಸರ್, ನಮ್ಮ ಕರ್ನಾಟಕದ ಪ್ರಾಡಕ್ಟ್ ಸರ್. ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಸರ್, 100% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇರುತ್ತೆ ನಮ್ದು. ಸೊ ನಮ್ಮಲ್ಲಿ ಏನು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಬೇರೆ ಒಂದು ಶಾಪ್ ಅಲ್ಲಿ ಬೇರೆ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ವಾಟರ್ ಪ್ರೂಫ್ ನ ಪರ್ಚೇಸ್ ಮಾಡ್ತೀರಾ, ಸಬ್ ಮರ್ಸಿಬಲ್ ಇರಲಿ, ಸೆಲ್ಫ್ ರೂಮ್ ಇರಲಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಗೆ ಟಚ್ ಅಂಡ್ ಫೀಲ್ ಮಾಡಿ ಕೊಡೋದು ಕಷ್ಟ ಸರ್. ಹೌದು, ಟಚ್ ಅಂಡ್ ಫೀಲ್ ಮಾಡಿ ಕೊಟ್ಟರು ಕೂಡ ಲೈವ್ ಡೆಮೋ ಯಾರು ಮಾಡಿ ತೋರಿಸಲ್ಲ ಸರ್. ಹೌದು. ಸೊ ನಮ್ದು ಸುಮಾರು ಕರ್ನಾಟಕದಲ್ಲಿ, ಸುಮಾರು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳು ಸೇರಿಸಿದ್ರು ಕೂಡ ಹತ್ರ 35 ಸ್ಟೋರ್ ಇದೆ ಸರ್ ನಮ್ದು. ನಿಮ್ದೇ ಸರ್? ಹೌದು ಸರ್. ಹೌದು, ಸುಮಾರು ಕರ್ನಾಟಕದಾದ್ಯಂತ ನಮ್ದು 35 ಸ್ಟೋರ್ ಇದೆ, ಅದ್ರಲ್ಲಿ 23 ಜಿಲ್ಲೆ ಆಲ್ರೆಡಿ ಕವರ್ ಆಗಿದೆ ಸರ್. ಓಕೆ. ಸೊ ಎಲ್ಲಾ ಜಿಲ್ಲೆಯಲ್ಲೂ ಒಂದೊಂದು ಸ್ಟೋರ್ ಸಿಗ್ಬಿಡುತ್ತೆ ಆಲ್ಮೋಸ್ಟ್ ಅವ್ರಿಗೆ ನಿಯರ್ ಬೈ. ಸೊ ಎಲ್ಲಾ ಸ್ಟೋರ್ ಅವ್ರ ನಿಯರ್ ಬೈ ಸ್ಟೋರ್ ಹೋಗ್ಬಿಟ್ಟು ಪ್ರಾಡಕ್ಟ್ ನ ಟಚ್ ಅಂಡ್ ಫೀಲ್ ಮಾಡಿ ಲೈವ್ ಡೆಮೋ ನೋಡಿ ಅವ್ರ ಪ್ರಾಡಕ್ಟ್ ಮನೆಗೆ ತಗೊಂಡು ಹೋಗ್ಬೋದು ಸರ್. ಅದು ಮೇನ್ ಬೆನಿಫಿಟ್ ಸಿಗ್ತಾ ಇದೆ ಸರ್. ಹೌದು. ಎರಡನೇದಾಗಿ 10 ವರ್ಷ ವಾರಂಟಿ ಆಫರ್ ಸಿಗ್ತಾ ಇದೆ ಸರ್. ಹೌದು. ಮೂರನೇದಾಗಿ ಪ್ಯೂರ್ಲಿ ಮೇಡ್ ಇನ್ ಕರ್ನಾಟಕ ಪ್ರಾಡಕ್ಟ್ ಸರ್. ಎಲ್ಲಾ ಪ್ರಾಡಕ್ಟ್ ಮೇಡ್ ಪ್ಯೂರ್ಲಿ ಮೇಡ್ ಇನ್ ಕರ್ನಾಟಕ ಇರುತ್ತೆ ಸರ್. 100% ಇರುತ್ತೆ ಸರ್. ಸೊ ನಾಲ್ಕನೇದಾಗಿ ಒಂದು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಗುಣಮಟ್ಟ ಇರುವಂತಹ ಒಳ್ಳೆ ಪದಾರ್ಥನ ಸಿಗ್ತಾ ಇದೆ ಸರ್. ಜೊತೆಲಿ ಅವರಿಗೆ ಡೋರ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಸರ್. ಡೋರ್ ಡೆಲಿವರಿ ಡೆಫಿನೆಟ್ಲಿ ಸರ್. ಈಗ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ರೇಟ್ ಎಲ್ಲ ಜಾಸ್ತಿ ಇಟ್ಟಿರ್ತಾರೆ. ಅಂದ್ರೆ ನೀವು 10 ವರ್ಷ ವಾರಂಟಿ ಕೊಟ್ಟರು ಒಂದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀರಾ? ಕೊಡ್ಲೇಬೇಕು ಸರ್, ನಮ್ಮ ಕನ್ನಡಿಗರು ಸರ್. ಸೊ ಡೆಫಿನೆಟ್ಲಿ ಸರ್, ನಮ್ಮ ವಿಷನ್ ಏನಂತಂದ್ರೆ ಹಾಟ್ಸ್ಟಾರ್ ಪ್ರಾಡಕ್ಟ್ಸ್ ಏನಿದೆ, ಬರೀ ವಾಟರ್ ಪಂಪ್ಸ್ ಅಂತಲ್ಲ, ಎಲ್ಲ ಎಂಟರ್ ಹಾಟ್ಸ್ಟಾರ್ ಪ್ರಾಡಕ್ಟ್ ರೇಂಜ್, ಹಾಟ್ಸ್ಟಾರ್ ಪ್ರಾಡಕ್ಟ್ಸ್ ಏನಿದೆ, ಪ್ರತಿಯೊಬ್ಬ ಜನ ಸಾರ್ವಜನಿಕರ ಮನೆಯಲ್ಲಿ ಇರಲೇಬೇಕು ಅನ್ನೋದು ನಮ್ಮ ಒಂದು ವಿಷನ್ ಸರ್. ಹೌದು, ಡೆಫಿನೆಟ್ಲಿ. ನಾವ್ ಇವತ್ತು ಒಂದು ಕಡಿಮೆ ಮಾರ್ಜಿನ್ ಅಲ್ಲಿ, ಒಂದು ಲೋ ಮಾರ್ಜಿನ್ ಅಲ್ಲಿ ನಮ್ಮ ವೀಕ್ಷಕರಿಗೆ, ನಮ್ಮ ಒಂದು ಕಸ್ಟಮರ್ಸ್ಗೆ ಈ ಪ್ರಾಡಕ್ಟ್ ನ ಕೊಡ್ತಿದೀವಿ ಸರ್. ಡೆಫಿನೆಟ್ಲಿ ನಮ್ಮ ಪ್ರಾಡಕ್ಟ್ ನ ತಗೊಂಡ್ರೆ ಬಹಳಷ್ಟು ಕಸ್ಟಮರ್ಸ್ ಅವ್ರ ಒಪಿನಿಯನ್, ಅವ್ರದ್ದು ಹ್ಯಾಪಿನೆಸ್ ಅನ್ನೋದು ಡೆಫಿನೆಟ್ಲಿ ಅವರು ಫೀಡ್ಬ್ಯಾಕ್ ಮುಖಾಂತರ, ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಅವ್ರೆ ಮಾಡಿ ತೋರಿಸ್ತಾರೆ ಸರ್. ಖಂಡಿತ ಸರ್. ಇದು ನಮ್ಮ ಕ್ವಾಲಿಟಿ, ಇದು ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಏನಂತ ನಮಗೆ ತೋರಿಸ್ತದೆ ಸರ್. ಓಕೆ, ಡೆಫಿನೆಟ್ಲಿ. ಯಾವ ತರ ಸರ್, ಯಾವ ತರ ಇದೆ ಯೂಸೇಜ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್ ಈಗ? ಸರ್ ಖಂಡಿತ ಸರ್, ಸರ್ ಯೂಸೇಜ್ ಬಗ್ಗೆ ಇಲ್ಲಿ ಬೇಡ ಸರ್, ಲೈವ್ ಡೆಮೋ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಡೆಮೋ ಮಾಡ್ತಾ ಮಾಡ್ತಾ ಎಲ್ಲ ಹೇಳ್ಬಿಡ್ತೀನಿ, ಯಾಕಂದ್ರೆ ವೀಕ್ಷಕರ ಸಮಯ ಬಹಳ ಅಮೂಲ್ಯ ಸರ್. ಹೌದು, ಟೈಮ್ ವೇಸ್ಟ್ ಮಾಡ್ಬೇಡ, ಡೈರೆಕ್ಟ್ ಡೆಮೋ ಹೋಗ್ಬಿಡೋಣ. ಬನ್ನಿ ಸರ್, ಡೆಮೋ ಮಾಡಿ, ಡೆಮೋ ಎಲ್ಲ ಇನ್ ಬಿಟ್ವೀನ್ ಎಲ್ಲ ಹೇಳ್ಬಿಡ್ತೀನಿ ಸರ್. ಎಲ್ಲ ಹೇಳ್ಬಿಡ್ತೀನಿ? ಎಲ್ಲ ಸರ್, ಬನ್ನಿ ಸರ್. ಸರ್, ಈಗ ಪ್ರಾಕ್ಟಿಕಲ್ ಮತ್ತೆ ಯೂಸೇಜ್ ಯಾವ ತರ ಅಂತ ತಿಳಿಸ್ಕೊಡಿ ಸರ್ ಲೈವ್ ಆಗಿ. ವೀಕ್ಷಕರೇ, ಇದು ಬರಿ ಅಬ್ದುಲ್ ಸರ್ ಬಂದಾರ ಅಂತ ಡೆಮೋ ಸೆಟಪ್ ಅಲ್ಲ. 24/7 ಇರುತ್ತೆ, ತಿಂಗಳಲ್ಲಿ 30 ದಿನ ಇದೇ ಸೆಟಪ್ ಇರುತ್ತೆ, ಇದೇ ಡೆಮೋ ನೋಡ್ಲಿಕ್ಕೆ ಸಿಗುತ್ತೆ, ಎಲ್ಲಾ ಸ್ಟೋರ್ ಅಲ್ಲೂ ಸಿಗುತ್ತೆ. ಓಕೆ, ಯಾವಾಗ ಬೇಕಾದ್ರೆ ಬರ್ಬೋದು. ಖಂಡಿತವಲ್ಲ ಸರ್, ನೀವು ಬಂದಿದ್ದೀರ ಅಂತ ಮಾತ್ರ ಸೆಟಪ್ ಅಲ್ಲ ಇದು ಅಲ್ವಾ? ನಮ್ಮ ವೀಕ್ಷಕರಿಗೆ, ನಮ್ಮ ಬರೋ ಕಸ್ಟಮರ್ಸ್ ಗೆ ಲೈವ್ ಅಲ್ಲಿ ಡೆಮೋ ಕೊಟ್ಟಿನ ಪ್ರಾಡಕ್ಟ್ ನ ಸೇಲ್ ಮಾಡೋದು. ಓಕೆ ಸರ್. ಹೌದು ವೀಕ್ಷಕರ, ಮೊದಲನೇ ಹೇಳಿದಾಗ ನಿಮಗೆ ಹಾಟ್ಸ್ಟಾರ್ ವಾಟರ್ ಪಂಪ್ ಅಲ್ಲಿ 0.5 HP ಅಲ್ಯೂಮಿನಿಯಂ ಬರುತ್ತೆ, ಕಾಪರ್ ಬರುತ್ತೆ. ಈಗ ಇಲ್ಲಿ ಅಲ್ಯೂಮಿನಿಯಂ ಇಟ್ಟಿದ್ದೀನಿ ಡೆಮೋಸ್ಕರ ನಾನು. ಓಕೆ, ಓಕೆ. 0.5 HP ಅಲ್ಯೂಮಿನಿಯಂ ವಾಟರ್ ಪಂಪ್ ಇದು. ಓಕೆ, ಇದು ನೋಡ್ತಾ ಇದ್ರಿ ನೀವು.
ಅಲ್ಯೂಮಿನಿಯಂ ಮೋಟರ್ ನೋಡ್ತಿದ್ರೆ ಡೆಮೋಗೋಸ್ಕರ ಸೊ ಶಿಲ್ಪ ಸರ್ ಇಲ್ಲಿ ಮೋಡಿ ನಟ್ ಕಾಣ್ತಿದೆಲ್ಲ ಫ್ರೈಂಗ್ ಮಾಡ್ಕೋಬೇಕು ಸುಮಾರು ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್ ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಬ್ಬ ಪ್ಲಂಬರ್ ನಟ್ನ ಫ್ರೈಮಿಂಗ್ ಬಹಳ ಸಿಂಪಲ್ ಆಗಿರುತ್ತೆ ಈ ನಟ್ನ ತೆಗೆದ್ಬಿಟ್ಟು ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ಫ್ರೆಶ್ ವಾಟರ್ ಹಾಕ್ಬೇಕು ಅಲ್ಲಿ ಏನಕ್ಕಂತ ಹೇಳಿದ್ರೆ ಟೂರ್ ಪಿಕ್ನಿಕ್ ಹೋಗ್ತಾರೆ ಒಂದು 10-12 ದಿನ ಯೂಸ್ ಮಾಡೋದಿಲ್ಲ ಅಥವಾ ನಿಮಗೆ ಮನೆಯಲ್ಲಿ ಕಾರ್ಪೊರೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಒಳಗಡೆ ಎತ್ಕೊಂಡು ಹೋಗಿ ಆಚೆ ಇಡೋದು ಆಡ್ಚಿಂದ ಮತ್ತೆ ಒಳಗೆ ತೊಗೊಂಡು ಮಾಡ್ತಾರೆ ಸೊ ಆ ಟೈಮಲ್ಲಿ ಸ್ವಲ್ಪ ನೀರು ಇದಾಗುತ್ತೆ ಏನು ತಗೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಟ್ನ ತೆಗೆದ್ಬಿಟ್ಟು ಒಂದೆರಡರಿಂದ ಮೂರು ಗ್ಲಾಸ್ ಅಷ್ಟು ಫ್ರೆಶ್ ವಾಟರ್ನ ಹಾಕ್ಬಿಟ್ರೆ ಪ್ರೈಮ್ ಆಗ್ಬಿಡುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವರು ಒಂದ್ಸರಿ ಏನಿದೆ ಪ್ಲಂಬರ್ ಕೈಲಿ ಮಾಡಿಸ್ಕೊಂಡ್ರೆ ಸೂಕ್ತವಾಗಿರುತ್ತೆ ಸರ್ ತುಂಬಾ ಸಿಂಪಲ್ ಇರುತ್ತೆ ಇದು ಡೆಲಿವರಿ ಬಂದ್ಬಿಟ್ಟು ಸರ್ ನಿಮಗೆ ಮುಕ್ಕಾಲು ಇಂಚಿಂದ ಒಂದ್ ಇಂಚ್ ಬರುತ್ತೆ ಸರ್ ಒಂದ್ ಇಂಚ್ ಸರ್ ಪೈಪ್ ಹಾಕೋಬಹುದು ಹೌದು 25 mm ಜಾಕ್ ಬರುತ್ತೆ ಮುಕ್ಕಾಲು ಇಂಚಿಂದ ಒಂದ್ ಇಂಚ್ ವರೆಗೂ ಪೈಪ್ ಹಾಕೋಬಹುದು ಫ್ಲೋ ಸೊ ತಡ ಮಾಡೋದು ಬೇಡ ಸರ್ ಬೇಗ ಆನ್ ಮಾಡಿ ತೋರಿಸ್ಬಿಡೋಣ ಸರ್ ತೋರಿಸಿ ಸರ್ ಸಿಂಪಲ್ ಆಗಿದೆ ನೋಡಿ ಸರ್ ನೋಡಬಹುದು ವೀಕ್ಷಕರ ಪ್ಲೆಷರ್ ನೋಡಬಹುದು ಇದರಲ್ಲಿ ಓಕೆ ವಾಟರ್ ಫ್ಲೋ ನೋಡಿ ಯಾವ ತರ ಬರ್ತಾ ಇದೆ ಇದೆ ಸರ್ ವಾಟರ್ ಫ್ಲೋ ಓಕೆ ನೋಡಬಹುದು ವಾಟರ್ ಫ್ಲೋ ಬರ್ತಾ ಇದೆ ಸುಮಾರು ನನಗೆ ಸೆಕ್ಷನ್ ಬಂದ್ಬಿಟ್ಟಿದ್ರಲ್ಲಿ ಕೆಳಗಡೆ ಡೀಪ್ 15 ಅಡಿಯಿಂದ ಸೆಕ್ಷನ್ ತಗೊಳ್ಳುತ್ತೆ ಮತ್ತು 70 ft ವರೆಗೂ ಮೇಲೆ ಡೆಲಿವರಿ ಕೊಡುತ್ತೆ ಸರ್ 70 ft ಹೌದು ಕೆಳಗಡೆ ಸೆಕ್ಷನ್ ಮಟ್ಟ ನಿಮಗೆ ಸಂಪ್ ಇರುತ್ತೆ ಸರ್ ಸಂಪು ದೊಡ್ಡ ದೊಡ್ಡ ಸಂಪು ತೊಟ್ಟೆ ಎಲ್ಲ ಇರುತ್ತಲ್ಲ ಸೊ ಅದರ ಬಿಡಿ 15 ಅಡಿ ಸೆಕ್ಷನ್ ತೊಗೊಂಡು 15 ಅಡಿ ಡೀಪ್ ಇಂದ ಸೆಕ್ಷನ್ ಮೇಲ್ಗಡೆ ತಗೊಳ್ಳುತ್ತೆ ಮತ್ತು 70 ft ವರೆಗೂ ಡೆಲಿವರಿ ಕೊಡುತ್ತೆ ಸರ್ ಟ್ಯಾಂಕ್ ಒಂದು ಟ್ಯಾಂಕ್ ತುಂಬಬೇಕಾಗಿದ್ರೆ ಹೌದು ಸರ್ 1000 ಲೀಟರ್ ಸಿಂಟೆಕ್ಸ್ ತುಂಬಕ್ಕೆ ನಿಮಗೆ ಕೇವಲ 1 ಗಂಟೆ ಮಾತ್ರ ಸಾಕು ಸರ್ 1 ಗಂಟೆ ಹೌದು 1000 ಲೀಟರ್ ಸಿಂಟೆಕ್ಸ್ ತುಂಬಕ್ಕೆ ಕೇವಲ 1 ಗಂಟೆ ಮಾತ್ರ ಸಾಕು ಓಕೆ 1 ಗಂಟೆಯಲ್ಲಿ 1000 ಲೀಟರ್ ಸಿಂಟೆಕ್ಸ್ ಫಿನಿಶ್ ಓಕೆ ಸಿಂಪಲ್ ಆಗಿರುತ್ತೆ ನೋಡಬಹುದು ವೀಕ್ಷಕರೆ ಸರ್ ಈಗ ಮೀಟರ್ ಗಳೆಲ್ಲ ಅಳವಡಿಸಿರಿ ಸರ್ ಈಗ ಜನರಿಗೆ ಗೊತ್ತಾಗಬೇಕು ರಿಯಾಲಿಟಿ ಯಾವ ತರ ಅಂತ ಯಾವ ತರ ಸರ್ ಎಷ್ಟು ಅಡಿವರೆಗೂ ಅಡಿ ಅಂತಂದ್ರೆ ಒಳಗಡೆ ಇಡ್ತಾರೆ ನಮ್ ಜನರಿಗೆಲ್ಲ ಮೇಲೆ ಯಾವ ತರ ಹೋಗುತ್ತೆ ಅಂತ ತಿಳ್ಕೊಂಡು ಯಾವ ತರ ಸರ್ ಅದು ಅಳವಡಿಸಿರೋದು ಬಹಳ ಸಿಂಪಲ್ ಆಗಿದೆ ಎಷ್ಟು ಅಡಿ ಮೇಲ್ಗಡೆ ಎತ್ತರ ಹೋಗುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ ಸರ್ ಕೆಳಗಡೆಯಿಂದ ಹೌದು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ಈಗ ಸುಮಾರು ಸಂಪ್ ಇರುತ್ತೆ ಸರ್ ಈಗ ಒಂದು 15 ಅಡಿ ಸಂಪ್ ಇರುತ್ತೆ ಸೊ ಇದ್ರ ಒಂದು 1/2 HP ಅಲ್ಯೂಮಿನಿಯಂ ಇರಲಿ ಕಾಪರ್ ಇರಲಿ 1/2 HP ಅಲ್ಯೂಮಿನಿಯಂ ಕಾಪರ್ ವಾಟರ್ ಪಂಪ್ ಕೆಪಾಸಿಟಿ ಏನಂತ ಹೇಳಿದ್ರೆ ಒಂದು 15 ಅಡಿ ಕೆಳಗಡೆ 15 ಅಡಿ ಕೆಳಗಡೆ ಮೇಲ್ಗಡೆ ವಾಟರ್ ಫ್ಲೋ ಕೊಡುತ್ತೆ ಸೆಕ್ಷನ್ ಕೊಡುತ್ತೆ ಅಟ್ಟು ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ 70 ಅಡಿ ವರೆಗೂ ನಿಮಗೆ ಫ್ಲೋ ಕೊಡುತ್ತೆ ಸರ್ 70 ಅಡಿ ಇಲ್ಲಿ ಮೀಟರ್ ಇಂಡಿಕೇಟ್ ಆಗುತ್ತೆ ನೋಡಿ ವಾಲ್ ನ ಕ್ಲೋಸ್ ಮಾಡ್ತಾ ಇದೀನಿ ನೋಡಿ ಸರ್ ಅಟ್ಟು 70 ಅಡಿ ವರೆಗೂ ನಿಮ್ಗೆ ಏನಿದೆ ವಾಟರ್ ಫ್ಲೋ ಕೊಡುತ್ತೆ ಮೇಲ್ಗಡೆ ಹೌದು ಇದು ನೋಡಿ ನಿಮಗೆ ಒನ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯೂಸ್ ಆಗುತ್ತೆ ಸರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ಫ್ಲೋರ್ ಯೂಸ್ ಆಗುತ್ತೆ ನಿಮಗೆ ಸೊ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನಿಮ್ಗೆ ಇದ್ರ ಸ್ಪೆಷಾಲಿಟಿ ನೋಡಿ ಸರ್ ಇದು ಸೆಕ್ಷನ್ ಅಂದ್ರೆ ಆಳ ಆಳ ಹಾ ಮನೆಯಲ್ಲಿ ಸಂಪ್ ಇರುತ್ತೆ ಸಿಂಟೆಕ್ಸ್ ಇರುತ್ತೆ ಒಂದು 15 ಅಡಿ ಡೀಪ್ ಇರುತ್ತೆ ಸರ್ ಸೊ ಆಳ ಬಂದ್ಬಿಟ್ಟು 15 ಅಡಿ ಆಳದಿಂದ ಮೇಲ್ಗಡೆ ನೀರು ತಗೊಳುತ್ತೆ ಅಂದ್ರೆ ಸೆಕ್ಷನ್ 15 ಅಡಿಯಿಂದ ಸೆಕ್ಷನ್ ತಗೊಳುತ್ತೆ ಮೇಲ್ಗಡೆ ಬಂದ್ಬಿಟ್ಟು ಸುಮಾರು 70 ಅಡಿ ವರೆಗೂ ಡೆಲಿವರಿ ಕೊಡುತ್ತೆ ಸರ್ ಮೇಲ್ಗಡೆ ಹೌದು ಕೆಳಗಡೆ ಸೆಕ್ಷನ್ 15 ಅಡಿಯಿಂದ ನೀರು ತಗೊಳುತ್ತೆ ಕೆಳಗಡೆಯಿಂದ ಮೇಲ್ಗಡೆ ಸೊ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ 70 ಅಡಿವರೆಗೂ ಸೆಕ್ಷನ್ ಕೊಡುತ್ತೆ ಸರ್ 70 ಅಡಿ ವರೆಗೂ ನಿಮಗೆ ಡೆಲಿವರಿ ಕೊಡುತ್ತೆ ಸರ್ ಮೇಲ್ಗಡೆ ಹೌದು ಓಕೆ ಸೊ ಸಿಂಪಲ್ ಆಗಿರುತ್ತೆ ಸೊ ಸಿಂಗಲ್ ಫ್ಲೋರ್ ಅಪ್ ಟು ಸೆಕೆಂಡ್ ಫ್ಲೋರ್ ಎಲ್ಲ ಯೂಸ್ ಮಾಡಬಹುದು ಬಾವಿ ಇತ್ತು ಅಂತ ಅನ್ಕೊಳ್ರಿ ಬಾವಿ ಎಲ್ಲ ಒಂದು 50-40 ಅಡಿ ಒಳಗಿರುತ್ತೆ ಒಂದ್ ಎಕ್ಸಾಂಪಲ್ ಅವರಿಗೆ 15 ಅಡಿ ವರೆಗೂ ಆ ಪಂಪ್ ಬರೋರು ಫುಟ್ಬಾಲ್ ಬರೋರು ಇಟ್ಕೊಂಡ್ರೆ ಮೇಲ್ಗಡೆ ಕೊಡುತ್ತಲ್ಲ ನೀರು ಆರಾಮಾಗಿ ಸರ್ ಫುಟ್ಬಾಲ್ ಮಾಡಬಹುದು ಇದು ಬಂದ್ಬಿಟ್ಟು ಸರ್ ಪ್ಯೂರ್ಲಿ ಇದು ಸೆಲ್ಫ್ ಪ್ರೈಮಿಂಗ್ ಮೋಟರ್ ಸರ್ ಇದು ಓಕೆ ಸೊ ಸಂಪ್ ಇಂದ ಆಚೆ ಏಟ್ ಯೂಸ್ ಮಾಡುವಂತದ್ದು ಓಕೆ ಸೆಲ್ಫ್ ಪ್ರೈಮಿಂಗ್ ಹೆಸರಲ್ಲಿ ಇಂಡಿಕೇಟ್ ಆಗಿದೆ ಸೆಲ್ಫ್ ಪ್ರೈಮಿಂಗ್ ಮೋಟರ್ ಓಕೆ ಇದು ಸಂಪ್ ಇಂದ ಆಚೆ ಏಟ್ ಯೂಸ್ ಮಾಡುವಂತದ್ದು ಸೊ ಈಗ 1/2 HP ಆಯ್ತು ನೆಕ್ಸ್ಟ್ 1 HP ಹೋಗೋಣ ಸರ್ ಯಾವ ತರ ಸರ್ 1 HP ಡೆಫಿನೆಟ್ಲಿ ಸರ್ ಸರ್ 1/2 HP ಏನ್ ಹೇಳಿದೆ ಯೂಸೇಜ್ ಅದೆಲ್ಲ ಯೂಸೇಜು 1 HP ಬರುತ್ತೆ ಸರ್ ಓಕೆ ಹೌದು 1/2 HP ಏನ್ ಹೇಳಿದೆ 1 HP ಎಲ್ಲ ಯೂಸೇಜ್ ಬಂದೇ ಬರುತ್ತೆ ಸೊ ಅಗೇನ್ 1 HP ಅಲ್ಲೂ ನಿಮ್ಗೆ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಎರಡು ವೆರೈಟಿ ನೋಡ್ಲಿಕ್ಕೆ ಸಿಗುತ್ತೆ ವೀಕ್ಷಕರೇ ಸೊ ಇದು ಪರ್ಫಾರ್ಮೆನ್ಸ್ ಇನ್ನೂ ಸೂಪರ್ ಆಗಿರುತ್ತೆ ತಡ ಮಾಡಬೇಡ ಸರ್ ಪಟ ತೋರಿಸ್ಬಿಡ್ತೀನಿ ಆನ್ ಮಾಡ್ಬಿಡ್ತೀನಿ ಸರ್ ಆನ್ ಮಾಡಿ ಸರ್ ನೋಡಿ ವೀಕ್ಷಕರೇ ವೀಕ್ಷಕರೇ ವಾಟರ್ ಫ್ಲೋ ಪ್ರೆಷರ್ ನೋಡಬಹುದು 1/2 HP 1 HP ಅಲ್ಲಿ ಜಾಸ್ತಿನೇ ಪ್ರೆಷರ್ ಬರುತ್ತೆ ಅಲ್ವಾ ಖಂಡಿತವಾಗ್ಲೂ ಸರ್ ಓಕೆ ಇಲ್ಲಿ ನೋಡಿ ಇದ್ರಲ್ಲಿ ಖಂಡಿತ ಸರ್ ಖಂಡಿತ ಸೂಪರ್ ಸೂಪರ್ ಆಗಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ 1000 ಲೀಟರ್ ಸಿಂಟೆಕ್ಸ್ ವೀಕ್ಷಕರ 1000 ಲೀಟರ್ ಸಿಂಟೆಕ್ಸ್ ಕೇವಲ 45 ನಿಮಿಷದಲ್ಲಿ ಹೊಡೆದಾಗ್ಬಿಡುತ್ತೆ 45 ನಿಮಿಷದಲ್ಲಿ 1000 ಲೀಟರ್ ಸಿಂಟೆಕ್ಸ್ 45 ನಿಮಿಷದಲ್ಲಿ ಫಿನಿಶ್ ತುಂಬಾ ಬಿಡುತ್ತೆ ಸರ್ ನೋಡಬಹುದು ಪ್ರೆಷರ್ ಯಾವ ತರ ಹೇಳ್ಬಿಟ್ಟು ಅಲ್ವಾ ಇದು ಕೂಡ ಸೇಮ್ ಯೂಸೇಜ್ ಇರುತ್ತೆ ಸರ್ ಸೇಮ್ ಯೂಸೇಜ್ ಹಾ ಇದ್ರಲ್ಲಿ ವಾಲ್ ಇದೆ ನೋಡಿ ಮೀಟರ್ ತೋರಿಸ್ತಾ ಇದೆ ಮೀಟರ್ ವಾಲ್ ನ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ನಿಮಗೆ ಒಂದು 90 ft ಕೊಡುತ್ತೆ ಸರ್ ಇದು 90 ft ಕೊಡುತ್ತೆ ಸೆಕ್ಷನ್ ಮಾಡು ಓಕೆ ಸೊ 1 HP 1 HP ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಸೆಕ್ಷನ್ ಬಂದ್ಬಿಟ್ಟು 25 ಅಡಿ ಅಂದ್ರೆ ಆಳ ಆಳ 25 ಅಡಿಯಿಂದ ನೀರು ತಗೊಳುತ್ತೆ ಮೇಲ್ಗಡೆ ಸೆಕ್ಷನ್ 25 ಅಡಿಯಿಂದ ತಗೊಳುತ್ತೆ ಮೇಲ್ಗಡೆ ಡೆಲಿವರಿ ಬಂದ್ಬಿಟ್ಟು ನಿಮಗೆ ಅಪ್ ಟು 90 ಅಡಿ ಕೊಡುತ್ತೆ ಸರ್ 90 ಅಡಿ ಹೌದು ಓಕೆ 80-90 ಅಡಿ ವರೆಗೂ ಮೇಲ್ಗಡೆ ಡೆಲಿವರಿ ಆಗುತ್ತೆ ಜಾಸ್ತಿ ಆಗುತ್ತೆ 3 ಫ್ಲೋರ್ ಆಗುತ್ತೆ ಸರ್ ಇದು 1/2 HP 1-2 ಫ್ಲೋರ್ ಓಕೆ ಇದು 1 HP ಬಂದ್ಬಿಟ್ಟು ನಿಮಗೆ 3-4 ಫ್ಲೋರ್ ಬರುತ್ತೆ ಸರ್ ಯಾಕಂದ್ರೆ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ಅಪ್ ಟು 90 ಅಡಿ ವರೆಗೂ ಮೇಲ್ಗಡೆ 90 ಅಡಿ ವರೆಗೂ ಮೇಲ್ಗಡೆ ಲಿಫ್ಟ್ ಕೊಡುತ್ತೆ ನೀರು ಓಕೆ ಸೊ ಸಿಂಪಲ್ ಇದು 1000 ಲೀಟರ್ ಸಿಂಟೆಕ್ಸ್ ಕೇವಲ 45 ನಿಮಿಷದಲ್ಲಿ ತುಂಬಿಡುತ್ತೆ ಸೊ ಇದು ಕೂಡ ನಿಮ್ಗೆ ಬಂದ್ಬಿಟ್ಟು ಪ್ಯೂರ್ಲಿ 2 ಮಾಡೆಲ್ ಬರುತ್ತೆ ಆ 1 HP ಕಾಪರ್ ಬರುತ್ತೆ 1 HP ಅಲ್ಯೂಮಿನಿಯಂ ಬರುತ್ತೆ ಯೂಸೇಜ್ ಏನಿದೆ ಎಲ್ಲಾ ಯೂಸ್ ಬರುತ್ತೆ ಸರ್ ಈಗ ಆನ್
ನಮ್ಮ ವೀಕ್ಷಕರಿಗೆ ಎರಡು ಅಟ್ ಟೈಮ್ ಆನ್ ಮಾಡಿ ತೋರಿಸ್ತೀನಿ ಸರ್ ಈಗ ಓಕೆ ನೋಡಿ ವೀಕ್ಷಕರೇ ಓ ಹೋ 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 ಕಾಣ್ತಿದೆ ಸರ್ ಈ ಕಡೆ ಪ್ರೆಷರ್ ಜಾಸ್ತಿ ನೋಡಿ 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 ವೀಕ್ಷಕರೇ ಯಾವ ತರ ಬರ್ತಿದೆ ನೀರು ಅಲ್ವಾ ಸೊ ಒನ್ ಎಷ್ಟು ಬಿಟ್ಟು ಸರ್ ನಿಮಗೆ ಸ್ಪೆಷಲಿ ಒಂದು ಹಾಸ್ಪಿಟಲ್ ಇದೆ ಹೋಟೆಲ್ಸ್ ಇದೆ ಸಣ್ಣ ಪುಟ್ಟ ರೆಸ್ಟೋರೆಂಟ್ಸ್ ಗಳಿದೆ ನಿಮಗೆ ಲಾಡ್ಜ್ ಗಳಿದೆ ಆಮೇಲೆ ನಿಮಗೆ ಹಾಸ್ಪಿಟಲ್ ದೊರೆದಿದೆ ಸ್ವಲ್ಪ ಅಲ್ಲ ಮನೆ ನಿಮಗೆ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಮನೆ ಇದೆ ಎಲ್ಲದಕ್ಕೂ ಒನ್ ಎಷ್ಟು ಸೂಕ್ತ ಎಲ್ಲ ಮನೆ ತೋಟ ಗದ್ದೆ ಕ್ಯೂರಿಂಗ್ ಎಲ್ಲದಕ್ಕೂ ಬರುತ್ತೆ ಸರ್ ಅಲ್ವಾ ಸರ್ ಈಗ ನೆಕ್ಸ್ಟ್ ಯಾವ್ದಿದೆ ಸರ್ ತಿಳಿಸ್ಬಿಡಿ ಖಂಡಿತವಾಗ್ಲೂ ಸರ್ ನಮ್ಮ ವೀಕ್ಷಕರಿಗೆ ಅರ್ಧ ಎಚ್ ಪಿ ಒಂದು ಎಚ್ ಪಿ ಸೆಲ್ಫ್ ಪ್ರೈಮಿಂಗ್ ಮೋಟರ್ ಡೆಮೋ ಅಂತ ನೋಡಿದ್ರಿ ನೆಕ್ಸ್ಟ್ ಕಲ್ಲು ಕಲ್ ತರ ಬಿದ್ದಿದೆ ಒಂದು ಕಲ್ ತರ ಇದೆ ಸರ್ ಸಬ್ಮರ್ಸಿಬಲ್ ನೀರು ಎಲ್ಲ ಭೂಮಿ ಮೇಲೆ ಓಡೋ ಆನೆ ನೋಡಿದ್ರ ನೀರಲ್ಲಿ ಇರೋ ಆನೆ ನೋಡಿದ್ರ ನೋಡಿಲ್ಲ ನೋಡಿಲ್ಲ ಅಲ್ವಾ ಬನ್ನಿ ತೋರಿಸ್ತೀನಿ ಇವಾಗ ತೋರಿಸಿ ಸರ್ ಕಲ್ ಕಲ್ ತರ ಬಿದ್ದಿದೆ ನೀರಲ್ಲಿ ನೀರಲ್ಲಿ ಆನೆ ಅಂತ ಹೇಳ್ಬೋದು ಸರ್ ಓಕೆ 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 ಹಾಟ್ ಸ್ಟಾರ್ ಸಬ್ಮರ್ಸಿಬಲ್ ಪಂಪ್ ಸರ್ ನೀರಲ್ಲಿ ಇಟ್ಟರೆ ಏನು ಏನು ಆಗಲ್ಲ ಸರ್ ಓಕೆ ಇದು ನೀರಲ್ಲಿ ಮುಳುಗಿಸಿ ಯೂಸ್ ಮಾಡುವಂತದ್ದು ಹಾಟ್ ಸ್ಟಾರ್ ಸಬ್ಮರ್ಸಿಬಲ್ ವಾಟರ್ ಪಂಪ್ ಓಕೆ ಸೊ ನೀರಲ್ಲಿ ಮುಳುಗಿಸ್ಬಿಟ್ಟು ಯೂಸ್ ಮಾಡುವಂತದ್ದು ಕಲ್ಲು ಕಲ್ಲು ಹೌದು ಸರ್ ಸಂಪಲ್ಲಿ ಅಥವಾ ಸಣ್ಣ ಪುಟ್ಟ ಬಾವಿಗಳಲ್ಲಿ ಇಟ್ಬಿಟ್ಟು ಯೂಸ್ ಮಾಡಬಹುದು ಅಥವಾ ನಿಮಗೆ ಹಳ್ಳಿಗಳು ಏನ್ ಮಾಡ್ತಾರೆ ತೋಟದಲ್ಲಿ ಗದ್ದೆಗಳಲ್ಲಿ ಒಂದು ಪ್ಲಾಸ್ಟಿಕ್ ಅವರು ಹಾಕ್ಬಿಟ್ಟು ನೀರು ಶೇಖರಣೆ ಮಾಡಕ್ಕೆ ಇದು ಮಾಡ್ತಾರೆ 10 ಅಡಿ 12 ಅಡಿ ಇದು ಮಾಡಿ ಅದಕ್ಕೆ ನೀರು ಶೇಖರಣೆ ಮಾಡ್ತಾರೆ ಸೊ ಅಲ್ಲಿ ಬಿಟ್ಟು ಅಲ್ಲಿ ಕೂಡ ಒಳಗಡೆ ನೀರನ್ನ ಮುಳುಗಿಸಿ ಯೂಸ್ ಮಾಡಬಹುದು ಸರ್ ಅಲ್ವಾ ಹೌದು ತುಂಬಾ ಸಿಂಪಲ್ ಆಗಿರುತ್ತೆ ಇದರಲ್ಲಿ ಸೆಕ್ಷನ್ ಇರುವುದಿಲ್ಲ ನೀರಲ್ಲಿ ಮುಳುಗಿಸುವಂತದ್ದು ಸೊ ನಿಮಗೆ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಅಪ್ ಟು 100 ಪ್ಲಸ್ 110 ಮೇಲ್ಗಡೆ 110 ಮೇಲ್ಗಡೆ ಫ್ಲೋ ಕೊಡುತ್ತೆ ಸರ್ ಓಹೋ ಅಷ್ಟು ಮೇಲೆ ಹೌದು ಡೆಫಿನೆಟ್ಲಿ ಯಾಕಂದ್ರೆ ಸೆಕ್ಷನ್ ಇರಲ್ಲ ನೀರಲ್ಲಿ ಮುಳುಗಿಸುವಂತದಲ್ವ ಇದು ಸೊ ನಿಮಗೆ ಮೇಲ್ಗಡೆ ಬಂದ್ಬಿಟ್ಟು 110 ಅಡಿವರೆಗೆ ನಿಮಗೆ ವಾಟರ್ ಫ್ಲೋ ಕೊಡುತ್ತೆ ಓಹೋ ಇಲ್ಲಿ ನೋಡಿ ವೀಕ್ಷಕರೇ ನೋಡ್ತಿದ್ರಾ ಹಾಟ್ ಸ್ಟಾರ್ ಸಬ್ಮರ್ಸಿಬಲ್ ವಾಟರ್ ಪಂಪ್ ಸೊ ಮೊದಲನೇದಾಗಿ ವೈರ್ ಅಲ್ಲಿ ಕ್ವಾಲಿಟಿ ನೋಡಿ ಸೂಪರ್ ಆಗಿರುತ್ತೆ ಸೊ ಮೂರು ಕಲರ್ ವೈರ್ ಬರುತ್ತೆ ಜೊತೆಲಿ ಎಂಸಿಡಿ ಬಾಕ್ಸ್ ಕೂಡ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ವೀಕ್ಷಕರೇ ಎಂಸಿಡಿ ಬಾಕ್ಸ್ ವಿತ್ ಕೆಪಾಸಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 1000 ರೂಪಾಯಿ ಕಾಸ್ಟ್ ಆಗುತ್ತೆ ಬೇರೆ ಬ್ರ್ಯಾಂಡ್ ತಗೊಳಕ್ ಹೋದ್ರು ಕೂಡ ಸೆಪರೇಟ್ ಆಗಿ ಬಿಲ್ ಮಾಡಿ ಕೊಡ್ತಾರೆ ಇದು ಹೌದು ನಾವು ಕಂಪ್ಲೀಟ್ಲಿ 1000 ರೂಪಾಯಿ ಬರುತ್ತೆ ಎಂಸಿಡಿ ಬಾಕ್ಸ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಿದ್ದೀವಿ ಸರ್ ಸೊ ಜೊತೆಲಿ ವೈರ್ ಇದೆ ಮೂರು ಕಲರ್ ಇದೆ ಕೆಂಪದು ಹಳದಿ ಬ್ಲೂ ಮತ್ತೆ ನೀಲಿ ಕೆಂಪು ಹಳದಿ ಇದು ಮೂರಕ್ಕೂ ಇಲ್ಲಿ ನಾವು ಇದು ಇಂಡಿಕೇಶನ್ ಕೊಡ್ತೀವಿ ಅದನ್ನ ಅಲ್ಲೇ ಫಿಕ್ಸ್ ಮಾಡಿ ಯೂಸ್ ಮಾಡಬೇಕು ಓಕೆ ಸೊ ಎಂಸಿಡಿ ಬಾಕ್ಸ್ ಇರುತ್ತೆ ಜೊತೆಲಿ ಸರ್ ಇದು ಮಾತಾಡಕ್ಕೆ ಇಷ್ಟಪಡ್ತೀರಿ ಸರ್ ಇದೊಂದು ಏನಿದೆ ಸಬ್ಮರ್ಸಿಬಲ್ ಪಂಪ್ ನೋಡ್ತಿದ್ರಾ ಇದನ್ನ ಒಂದು ಪ್ಲಂಬರ್ ಅಥವಾ ಎಲೆಕ್ಟ್ರಿಷಿಯನ್ ಕೈಯಲ್ಲಿ ಫಿಟ್ ಮಾಡಿಸಿ ಸರ್ ಓಕೆ ಏನಕ್ಕೆ ಅಂತ ಹೇಳಿದ್ರೆ ಇದು ಮೊದಲನೇ ಸರಿ ತಗೊಂಡ ಹೋದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡು ನೆಟ್ ಕಾಣ್ತಿದೆ ಸರ್ ಬ್ರಾಸ್ ನೆಟ್ ನ ರಿಮೂವ್ ಮಾಡ್ಬಿಟ್ಟು ಒಂದು ನೆಟ್ ಅಲ್ಲಿ ನೀರು ಹಾಕಬೇಕು ಸುಮಾರು 2.5 ರಿಂದ 3 ಲೀಟರ್ ನೀರು ಅದರಲ್ಲಿ ಶೇಖರಣೆ ಆಗುತ್ತೆ ಸರ್ ಓಕೆ ಸೊ ಇಲ್ಲಿ ನೀರು ಹಾಕಿದ್ರೆ ಈ ನೆಟ್ ಅಲ್ಲಿ ನೀರು ಹಾಕಿದ್ರೆ ಈ ನೆಟ್ ಅಲ್ಲಿ ನೀರು ಆಚೆ ಬರುತ್ತೆ ಈ ನೆಟ್ ಅಲ್ಲಿ ನೀರು ಆಚೆ ಬರೋವರೆಗೂ ಈ ನೆಟ್ ಅಲ್ಲಿ ನೀರು ಹಾಕ್ಲೇಬೇಕು ಓಕೆ ಸೊ ಒಂದ್ ನೆಟ್ ಅಲ್ಲಿ ನೀರು ಹಾಕಿದ್ರೆ ಇನ್ನೊಂದು ನೆಟ್ ಅಲ್ಲಿ ನೀರು ಆಚೆ ಬರಬೇಕು ನೀರು ಆಚೆ ಬರೋ ತೋರಿಸಬೇಕು ಸೊ ಅದು ತೋರಿಸಿದ್ರೆ ಬಹಳ ಟೈಮ್ ಆಗುತ್ತೆ ವೀಕ್ಷಕರೇ ಅದಕ್ಕೋಸ್ಕರ ಮುಂಚೆನೆ ಹೇಳ್ತಿದ್ರಿ ಒಂದು ಸುಮಾರು 2.5 ಲೀಟರ್ ನೀರು ತಗೊಳುತ್ತೆ ಒಂದ್ ನೆಟ್ ಅಲ್ಲಿ ನೀರು ಹಾಕಿ ಇನ್ನೊಂದು ನೆಟ್ ಅಲ್ಲಿ ಆಚೆ ಬರೋ ನೀರು ಹಾಕಿ ಸೊ ವಿಥೌಟ್ ವಾಟರ್ ಆನ್ ಮಾಡಿದ್ರೆ ವಿತಿನ್ 2 ಸೆಕೆಂಡ್ಸ್ ಅಲ್ಲೇ ಮೋಟರ್ ವೈಂಡಿಂಗ್ ಸುಟ್ಟ ಬಿಡುತ್ತೆ ಸರ್ ಓಕೆ ಸೊ ಆ ತರ ಸುಡ್ಕೊಂಬಂದ್ರೆ ಡೆಫಿನೆಟ್ಲಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಆ ತರ ಸುಡ್ಕೊಂಬಂದಲ್ಲಿ ಕ್ವಾರಂಟಿ ಕ್ಲೇಮ್ ಆಗೋದಿಲ್ಲ ಸರ್ ಖಂಡಿತ ಸರ್ ಸೊ ಏನೋ ಇನ್ಸ್ಟ್ರಕ್ಷನ್ ಇದೆ ಫಾಲೋ ಮಾಡಿ ಅದಕ್ಕೆ ಹೇಳ್ತಾ ಇರೋ ಸರ್ ನಾನು ಪ್ಲಂಬರ್ ಅಥವಾ ಎಲೆಕ್ಟ್ರಿಷಿಯನ್ ಕೈಯಲ್ಲಿ ಫಿಟ್ ಮಾಡಿಸ್ಕೊಂಡ್ರೆ ಬೆಟರ್ ಸರ್ ಅದು ಓಕೆ ಮೊದಲನೇ ಸರಿ ಮಾತ್ರ ಸರ್ ಏನಕ್ಕಂತ ಹೇಳಿದ್ರೆ ನೀವು ನೀರನ್ನು ಮುಳುಗಿಸಿದಾಗ ವಾಟರ್ ಏನ್ ಪೊಸಿಷನ್ ಇದೆ ಈ ಬೆಂಡ್ ಇರುತ್ತಲ್ಲ ಬೆಂಡ್ ಇಂದ ಈ ಮುಂದ್ಗಡೆ ಪೋರ್ಟ್ ಇಷ್ಟರಲ್ಲಿ ಮಾತ್ರ ವಾಟರ್ ಫ್ಲೋ ಇರುತ್ತೆ ಇಲ್ಲಿಂದ ನಾವು ವಾಟರ್ ಏನಿರುತ್ತೆ ಇಲ್ಲಿಂದ ಮೇಲ್ಗಡೆ ಫ್ಲೋ ಆಗ್ಬಿಡುತ್ತೆ ಸರ್ ಸೊ ಹಿಂದ್ಗಡೆ ಭಾಗ ನೀರು ಹೋಗೋದಿಲ್ಲ ಸೊ ಹಿಂದ್ಗಡೆ ಭಾಗ ನೀರು ಹೋಗಿಲ್ಲ ಅಂತ ಹೇಳಿದ್ರೆ ವೈರ್ ಸುಟ್ಟೋಗ್ಬಿಡುತ್ತೆ ಸರ್ ಖಂಡಿತ ಅದಕ್ಕೋಸ್ಕರ ಮೊದಲನೇ ಸರಿ ಮಾತ್ರ ಇಲ್ಲಿ ಈ ನೆಟ್ಟಲ್ಲಿ ನೀರು ಹಾಕಿ ಈ ನೆಟ್ಟಲ್ಲಿ ಆಚೆ ಬರೋರ್ಗ್ ನೀರು ಹಾಕ್ತಾ ಇದೆ ಓಕೆ ಗೊತ್ತಾಯ್ತು ಸಿಂಪಲ್ ಆಗಿರುತ್ತೆ ಏನು ತೊಂದರೆ ಇರೋದಿಲ್ಲ ಸರ್ ಖಂಡಿತ ಸರ್ ಇನ್ ಕೇಸ್ ನೀರು ಹಾಕಿ ಸುಡ್ಕೊಂಡ್ ಬಂದ್ರೆ ಡೆಫಿನೆಟ್ಲಿ ವೀಕ್ಷಕರ ಅದಕ್ಕೆ ವಾರಂಟಿ ಕ್ಲೇಮ್ ಆಗೋದಿಲ್ಲ ಖಂಡಿತ ಸರ್ ಸರ್ ತಡ ಮಾಡಬೇಡ ಕ್ವಾಲಿಟಿ ಅಂತ ಮುಂಚೆ ಹೇಳಿದೀನಿ ನೆಕ್ಸ್ಟ್ ಮೊಮೆಂಟ್ ಡೆಮೋ ವರ್ಡ್ ತೋರಿಸ್ಬಿಡ್ತೀನಿ ಸರ್ ಯಾವ ತರ ಯೂಸೇಜ್ ಹೇಳ್ಬಿಡ್ತೀನಿ ಸರ್ ಯಾವ ತರ ಸರ್ ಯೂಸೇಜ್ ಬಂದ್ಬಿಟ್ಟು ಸರ್ ಇದು ನಿಮಗೆ ಒಂದು 4 ಫ್ಲೋರ್ 5 ಫ್ಲೋರ್ ಅಪ್ ಟು 6 ಫ್ಲೋರ್ ಸರ್ ಓಕೆ ಅಪ್ ಟು 6 ಫ್ಲೋರ್ ಬಿಲ್ಡಿಂಗ್ ಕೂಡ ಯೂಸ್ ಮಾಡಬಹುದು ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ ಗಳಲ್ಲಿ ಲಾಡ್ಜ್ ಗಳಲ್ಲಿ ರೆಸ್ಟೋರೆಂಟ್ ಗಳಲ್ಲಿ ರೆಸಾರ್ಟ್ ಗಳಲ್ಲಿ ಆಮೇಲೆ ನಿಮಗೆ ಹಾಸ್ಪಿಟಲ್ ಗಳಲ್ಲಿ ಆಮೇಲೆ ನಿಮಗೆ ಬೇರೆ ಬೇರೆ ಹಳ್ಳಿ ಕಡೆ ಹೇಳ್ಬೇಕಂತ ಹೇಳಿದ್ರೆ ಹೊಲ ತೋಟ ಮನೆ ಗದ್ದೆ ಬಾವಿಗಳಲ್ಲಿ ಕೆನಾಲ್ ಗಳಲ್ಲಿ ಪಂಡ್ ಗಳಲ್ಲಿ ಅಥವಾ ನಿಮಗೆ ನೀರು ಶೇಖರಣೆ ಮಾಡೋದ ಹಳ್ಳಿಗಳಲ್ಲಿ ಎಲ್ಲದರಲ್ಲಿ ಯೂಸ್ ಮಾಡಬಹುದು ಸರ್ ಅಲ್ವಾ ಹೌದು ಆಮೇಲೆ ಶೆಡ್ ಗಳು ದೊಡ್ಡ ದೊಡ್ಡ ಶೆಡ್ ಗಳಿರಲಿ ಹೈಟೆಕ್ ಶೆಡ್ ಇರಲಿ ಜೊತೆ ನಿಮಗೆ ಹಸುಗಳು ಸ್ನಾನ ಮಾಡಿಸಿರಲಿ ಕುರಿ ಸ್ನಾನ ಮಾಡಿಸಿರಲಿ ಶೆಡ್ ಗಳಿರಲಿ ಕೊಟ್ಟಿಗೆಗಳಲ್ಲಿ ಎಲ್ಲಾ ಕಡೆ ಸರ್ ಹಳ್ಳಿ ಗಾಡಿಯಿಂದ ಹಿಡಿದು ಸಿಟಿ ವರ್ಗೂ ನಿಮ್ಗೆ ಒಂದು ಶೆಡ್ ಇಂದ ಹಿಡಿದು ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ವರ್ಗೂ ಚೌಪಡಿಯಿಂದ ಹಿಡಿದು ಒಂದು 5 ಫ್ಲೋರ್ ಬಿಲ್ಡಿಂಗ್ ವರ್ಗೂ ಎಲ್ಲಾ ಕಡೆ ನೀರು ಹಿಡ್ಕೋಬಹುದು ಸರ್ ಇದರಲ್ಲಿ ಖಂಡಿತ ಸರ್ 100 ಅಪ್ ಟು 110 ಅಡಿ ಮೇಲ್ಗಡೆ ಲಿಫ್ಟ್ ಮಾಡುದು ಸರ್ ನೀರು ಅಲ್ವಾ ತುಂಬಾ ಸಿಂಪಲ್ ತಡ ಮಾಡಿದ್ರೆ ಡೆಮೋ ನೋಡಿ ಸರ್ ಮಾಡಿ ಸರ್ ತುಂಬಾ ಸಿಂಪಲ್ ಇರುತ್ತೆ ವಿಷಯ ನೋಡಿ ಎಂಸಿಬಿ ಆನ್ ಮಾಡ್ತಿದೀನಿ ನೋಡ್ಬೋದು ಹೆಂಗ್ ಬರ್ತದೆ ವಾಟರ್ ಫ್ಲೋ ಅಲ್ವಾ ಸೂಪರ್ ಸರ್ ಏನ್ ಪ್ರೆಷರ್ ಸರ್ ಇದು ಕೈ ಕೊಡಕ್ ಆಗಲ್ಲ ಸರ್ ಬೆರಳುಗಳು ಹಿಂದೆ ಬಂದ್ಬಿಡ್ತವೆ
ವಾಟರ್ ಫಾಲ್ ನೋಡಿ ಸರ್ ಯಾವ ತರ ಇದೆ? ಹೌದು ಹೌದು ಸರ್. ಸರ್ 1,000 ಲೀಟರ್ ಸಿಂಟೆಕ್ಸ್. ಓಕೆ ಹೇಳಿ. 1,000 ಲೀಟರ್ ಸಿಂಟೆಕ್ಸ್ ಕೇವಲ 20 ನಿಮಿಷದಲ್ಲಿ ಹೊರಗೆ ಬಿಸಾಕ್ಬಿಡುತ್ತೆ ಸರ್. 20 ನಿಮಿಷದಲ್ಲಿ 20 ನಿಮಿಷ ಹೊರಗೆ ಬಿಸಾಕ್ಬಿಡುತ್ತೆ ಸರ್. ನೋಡಿ ಸರ್ ವಾಟರ್ ಫಾಲ್ ಹೆಂಗಿದೆ. ಸೊ ಮಿಷನ್ ಹಿಂದೆ ಹೋಗ್ತಿದೆ, ಓಕೆ ಪಂಪ್ ಇರುತ್ತೆ, ಪಂಪೆ ಹಿಂದೆ ಹೋಗ್ತಿದೆ ವಾಟರ್ ಫ್ಲೋ ಅಲ್ವಾ, ಅದೇನಿದೆ. ಸೊ ಅಗೇನ್ ಈಗ ಮೀಟರ್ ಬಗ್ಗೆ ತೋರಿಸ್ತೀನಿ, ವಾಲ್ನ ಕ್ಲೋಸ್ ಮಾಡ್ತಾ ಇದೀನಿ. ಸೊ ಮೀಟರ್ ನೋಡ್ಬೋದು ಸರ್, ಅಪ್ ಟು 100 ಟಚ್ ಆಗ್ತಿದ್ರು. 100 ಟಚ್ ಆಗ್ತಿದೆ ಸರ್. 100 ರಿಂದ 110 ಅಡಿ ಸರ್. ಓಕೆ ಇದು ವಾಟರ್ ಫ್ಲೋ ಬಂದ್ಬಿಟ್ಟು ನಿಮಗೆ ಎತ್ತರ 100 ರಿಂದ 110 ಅಡಿ ಎತ್ತರದಲ್ಲಿ ನೀರು ಕೊಡುತ್ತೆ ಸರ್. ಓಕೆ 100 ರಿಂದ 110 ಅಡಿವರೆಗೂ ಎತ್ತರ ನೀರು ಕೊಡುತ್ತೆ. ಓಕೆ ಸೂಪರ್ ಸರ್. ವೀಕ್ಷಕರೇ ನೋಡಿದ್ರಲ್ವಾ, ಹಾಸ್ಟರ್ ಸಬ್ಮರ್ಸಿಬಲ್ ವಾಟರ್ ಪಂಪ್ ನೀರಲ್ಲಿ ಮುಳುಗಿದೀವಿ. ಯಾವ ತರ ಕಲ್ಲು ಕಲ್ ತರ ಇದೆ, ಅದು ನೀರಲ್ಲಿ ಮುಳುಗಿರೋ ಆನೆ ಸರ್. ಹೌದು, ಎಲ್ಲಾ ಜನರು ರಸ್ತೆ ಮೇಲೆ ಓಡ ಆನೆ ನೋಡಿದ್ರಾ, ದಾರಿ ಮೇಲೆ ಓಡ ಆನೆ ನೋಡಿದ್ರಾ, ಇದು ನೀರಲ್ಲಿ ಮುಳುಗಿರೋ ಆನೆ ಅಂತ ಹೇಳ್ಬೋದು ಸರ್ ಅಲ್ವಾ. ಹೆಂಗಿದೆ ನೋಡಿ, ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್, 100% ಸೂಪರ್ ಕ್ವಾಲಿಟಿ ಇದ್ದೇ ಇರುತ್ತೆ. ಜೊತೆಲಿ ನೀವು ಹೇಳದ ಹಾಗೆ ವಾರಂಟಿ ಸಿಕ್ಕಿದೆ, ಫೀಲ್ ಮಾಡಿ ಲೈವ್ ಡೆಮೋ ನೋಡಿ ಕಸ್ಟಮರ್ ಪರ್ಚೇಸ್ ಮಾಡಬಹುದು ಸರ್. ಹೌದಲ್ಲ ಸರ್. ಹಾ, ಈ ಮೋಟರ್ ಬಗ್ಗೆ ಇಷ್ಟೇ ಸರ್, ನೀವು ಬೇರೆ ಹೇಳಕ್ ಇಷ್ಟಪಡೋದಿಲ್ಲ ಸರ್? ಈಗ ಎಲ್ಲಾನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ರಿ, ಬಹಳ ಖುಷಿ ಅನ್ಸಿತ್ತು, ಚೆನ್ನಾಗಿ ಅನ್ಸಿತ್ತು, ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಪ್ರೈಸಿಂಗ್ ಪಾಯಿಂಟ್ ಒಂದು ತಿಳಿಸ್ಕೊಟ್ಬಿಡಿ ಸರ್ ಫಟಾಫಟ್. ಸೊ ವೀಕ್ಷಕರೇ, ಎಲ್ಲ ಲೈವ್ ಡೆಮೋ ನೋಡಿದ್ರ, ಧನ್ಯವಾದ ಹೇಳೋದಕ್ಕೋಸ್ಕರ. ಸೊ ವೀಕ್ಷಕರೇ, ಎಲ್ಲಾ ಪ್ರಾಡಕ್ಟ್ ಡೆಮೋ ನೋಡಿದ್ವಿ ಲೈವ್ ಅಲ್ಲಿ. ಸೊ 1/2 HP ಅಲ್ಯೂಮಿನಿಯಂ ಇರ್ಬೋದು, 1/2 HP ಕಾಪರ್ ಇರ್ಬೋದು, ಅಗೇನ್ 1/2 HP ಕಾಪರ್ ಇರ್ಬೋದು, 1/2 HP ಅಲ್ಯೂಮಿನಿಯಂ ಇರ್ಬೋದು, ಅಥವಾ 1/2 HP ನಿಮಗೆ ಸಬ್ಮರ್ಸಿಬಲ್ ಪಂಪ್ ಇರ್ಬೋದು. ಎಲ್ಲಾ ಪಂಪ್ಸ್ ಏನಿದೆ ನಿಮಗೆ ಕಂಪ್ಲೀಟ್ಲಿ ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುವಂತದ್ದು. ಸಿಂಗಲ್ ಫೇಸ್? ಹೌದು ಸರ್, ಸಿಂಗಲ್ ಫೇಸ್. ಮನೆ ಕರೆಂಟ್ ಅಲ್ಲಿ, ಮನೆ ಕರೆಂಟ್ ಸರ್. 1/2 HP ಕಾಪರ್ ಅಲ್ಯೂಮಿನಿಯಂ, 1/2 HP ಕಾಪರ್ ಅಲ್ಯೂಮಿನಿಯಂ, 1/2 HP ಸಬ್ಮರ್ಸಿಬಲ್ ಪಂಪ್, ಎಲ್ಲಾ ಮಾಡೆಲ್ಗಳು ಕಂಪ್ಲೀಟ್ಲಿ ನಿಮಗೆ ಮನೆ ಕರೆಂಟ್ ಯೂಸ್ ಆಗುತ್ತೆ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ ಸರ್. ಸಿಂಗಲ್ ಫೇಸ್? ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಏನು ಎಕ್ಸ್ಟ್ರಾ ಕರೆಂಟ್ ಅವೈಲಬಿಲಿಟಿ ಅವಶ್ಯಕತೆ ಇರೋದಿಲ್ಲ ಸರ್ ಅಲ್ವಾ? ಸಿಂಪಲ್ ಆಗಿರುತ್ತೆ. ಅಲ್ಲಿ ತೋರಿಸಿದೆ ನಿಮ್ಗೆ ನಾನು ಸಿಂಟೆಕ್ಸ್ ಯಾವ ತರ ತುಂಬುತ್ತೆ, ಏನ್ ತುಂಬುತ್ತೆ, ಏನ್ ಯೂಸ್ ಅಂತಬಿಟ್ಟು. ಅದೇ ತರ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ, ನಿಮ್ಗೆ 1/2 HP ಅಲ್ಯೂಮಿನಿಯಂ, 1/2 HP ಅಲ್ಯೂಮಿನಿಯಂ ಕಾಪರ್ ಅಲ್ಲಿ ಸುಮಾರು 1 ಗಂಟೆಗೆ 2,400 ಲೀಟರ್ ಔಟ್ಫ್ಲೋ ಬರುತ್ತೆ. ಅದೇ ತರ 1/2 HP ಕಾಪರ್ ಅಲ್ಯೂಮಿನಿಯಂ ಅಲ್ಲಿ 1 ಗಂಟೆಗೆ ನಿಮ್ಗೆ 4,000 ಲೀಟರ್ ನೀರು ಔಟ್ಫ್ಲೋ ಬರುತ್ತೆ, ಆಚೆ ಬರುತ್ತೆ. ಅದೇ ತರ ನಿಮ್ಗೆ ಸಬ್ಮರ್ಸಿಬಲ್ ವಾಟರ್ ಪಂಪ್ ಅಲ್ಲಿ 1 ಗಂಟೆಗೆ ಸುಮಾರು 6,000 ಲೀಟರ್ ನೀರು ಔಟ್ಫ್ಲೋ ಬರುತ್ತೆ. ಓಕೆ ಸರ್. ಹೌದಾ, ಸಿಂಪಲ್ ಆಗಿರುತ್ತೆ ವೀಕ್ಷಕರೇ. ಏನು ನಿಮಗೆ ಜಾಸ್ತಿ ಇದರಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ, ಸಿಂಪಲ್ ಆಗಿದೆ, ಈಸಿ ಆಗಿ ಯೂಸ್ ಮಾಡಬಹುದು. ಸೊ ಅದೇ ತರ ಕ್ವಾಲಿಟಿ ಬಗ್ಗೆ ಮುಂಚೆ ಹೇಳಿದ್ರೆ ವೀಕ್ಷಕರೇ, ಕ್ವಾಲಿಟಿ ಸಂಶಯನೇ ಇಲ್ಲ, 100% ಒಳ್ಳೆ ಕ್ವಾಲಿಟಿ. ನೀವು ದುಡ್ಡು ಕೊಡ್ತಿದ್ರ ಅಂತ ಹೇಳಿದ್ರೆ ಮೌಲ್ಯ ಇದೆ, 100% ಮೌಲ್ಯ ಇದ್ದೇ ಇರುತ್ತೆ, ಅದಕ್ಕೆ ವರ್ತ್ ಇದ್ದೇ ಇರುತ್ತೆ, ಅದಕ್ಕೆ ಬೆಲೆ ಬಾಳೋ ವಸ್ತು ತಗೊಳ್ತಿದ್ರೆ ಬೆಲೆ ಬಾಳೋ ಅಂತ ವಸ್ತಿದೆ, ಏನು ಸಂಶಯ ಇಲ್ಲ ಅದರಲ್ಲಿ. ಸೊ ಕ್ವಾಲಿಟಿ ಬಗ್ಗೆ ಹೇಳಿದ್ರೆ ಇದು ಪ್ಯೂರ್ಲಿ ನಿಮಗೆ ಅಲ್ಯೂಮಿನಿಯಂ ಅನ್ನು ಕ್ಯಾಸ್ಟರ್ ಬರುತ್ತೆ ಸರ್. ಓಕೆ, ಪ್ಯೂರ್ಲಿ 1/2 HP ಅಲ್ಯೂಮಿನಿಯಂ ಕಾಪರ್ ಇರ್ಬೋದು, 1/2 HP ಅಲ್ಯೂಮಿನಿಯಂ ಕಾಪರ್ ಇರ್ಬೋದು. ಈ 4 ಮಾಡೆಲ್ ಏನಿದೆ ನಿಮಗೆ ಪ್ಯೂರ್ಲಿ ನಿಮಗೆ ಮಾಡಿ ಬಂದ್ಬಿಟ್ಟು ಅಲ್ಯೂಮಿನಿಯಂ ಅಂಡ್ ಕ್ಯಾಸ್ಟ್ ಐರನ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ನಿಮಗೆ ಅಲ್ಯೂಮಿನಿಯಂ ಅಂಡ್ ಕಾಸ್ಟ್ ಏನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಬ್ಮರ್ಸಿಬಲ್ ಏನ್ ನೋಡ್ತಿದ್ರೆ ವೀಕ್ಷಕರೇ, ಸಬ್ಮರ್ಸಿಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಕ್ಯಾಸ್ಟ್ ಸ್ಟೀಲ್ ಬರುತ್ತೆ. ಓಕೆ, ಸ್ಟೀಲ್ ಜೊತೆ ಬೆಂಡ್ ಕೂಡ ಇರುತ್ತೆ, ಒಂದು MC ಬಸ್ ಕೂಡ ಫ್ರೀ ಇರುತ್ತೆ. ಸರ್, ಈಗ ವಾಟರ್ ಪಂಪ್ ಬಗ್ಗೆ ಎಲ್ಲರೂ ತಿಳಿಸ್ಕೊಡ್ರಿ ಸರ್, A to Z ಅನ್ನ. ಸರ್, ಕೊನೆಯದಾಗಿ ಏನಂತಂದ್ರೆ ಫಟಾಫಟ್ ಪ್ರೈಸಿಂಗ್ ಪಾಯಿಂಟ್ ತಿಳಿಸ್ಕೊಡ್ರಿ ಸರ್. ಖಂಡಿತ ಸರ್, ನಮ್ ವೀಕ್ಷಕರೆಲ್ಲ ಕಾಯ್ತಿದ್ದಾರೆ ಕಾತರದಿಂದ, ತಡ ಮಾಡೋದು ಬೇಡ ಸರ್, ಎಲ್ಲರಿಗೂ ಕುತೂಹಲ ಇದೆ ಏನ್ ಪ್ರೈಸ್ ಅಂತ, ಬೇಗ ಬೇಗ ಹೇಳ್ಬಿಡೋಣ. ಓಕೆ ವೀಕ್ಷಕರೇ, ನಾನು ಎಲ್ಲ 5 ಮಾಡೆಲ್ ಇದೆ ನಿಮ್ಗೆ ಹಾಟ್ ವಾಟರ್ ಪಂಪ್ಸ್ ಅಲ್ಲಿ. ಮೊದಲನೇದಾಗಿ ಹೇಳ್ತದೆ ನಿಮಗೆ ಹಾಟ್ ಸ್ಟಾರ್ 1/2 HP ಅಲ್ಯೂಮಿನಿಯಂ ವಾಟರ್ ಪಂಪ್. ಅಲ್ಯೂಮಿನಿಯಂ? ಹೌದು ಸರ್. ಇದು MRP ಅಂದಾಜ್ ಎಷ್ಟು ಇರ್ಬೋದು ಸರ್ ನಿಮ್ಗೆ ಸಮಟಕ್ಕೆ? ಓಕೆ ಸರ್, ಅಪ್ರಾಕ್ಸಿಮೇಟ್ಲಿ ಒಂದು 4-5 ಸಾವಿರ ರೂಪಾಯಿ ಇರ್ಬೋದು ಸರ್. MRP ಬಂದ್ಬಿಟ್ಟು ನಿಮಗೆ 5,000 ರೂಪಾಯಿ ಇದೆ ಸರ್ ಇದು. ಓಕೆ, MRP ಬಂದ್ಬಿಟ್ಟು 5,000 ರೂಪಾಯಿ ಇದೆ. ಸೊ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ 3-3.5 ಸಾವಿರ ರೂಪಾಯಿ ಎಲ್ಲ ಮಾರ್ತಿದ್ದಾರೆ ಸರ್. ಹೌದು. ಸೊ ನಮ್ಮಲ್ಲಿ ಸರ್ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಕೇವಲ 2,000 ಮಾತ್ರ ಸಿಗ್ತದೆ ಸರ್. ಹೌದು, ಹಾಟ್ಸ್ಟಾರ್ 1/2 HP ಅಲ್ಯೂಮಿನಿಯಂ ವಾಟರ್ ಪಂಪ್ ಕೇವಲ 2,500 ಮಾತ್ರ ಸರ್. 2,500? ಹೌದು ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸರ್, ಹಾಟ್ಸ್ಟಾರ್ 1/2 HP ಕಾಪರ್ ಮೋಟರ್ ಸರ್. ಕಾಪರ್ ಮೋಟರ್ ಸರ್, 100% ಕಾಪರ್ ಮೋಟರ್ ಸರ್. ಓಕೆ, ಸೊ ಇದು ಬಂದ್ಬಿಟ್ಟು MRP ನಿಮ್ಗೆ ಎಷ್ಟು ಬಂದು 6,000 ರೂಪಾಯಿ ಇದೆ ಸರ್ ಮಾರ್ಕೆಟ್ ಅಲ್ಲಿ. MRP 6,000 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ, 3,500-4,000 ರೂಪಾಯಿ ಮಾಡ್ತಿದ್ದಾರೆ. ಬಟ್ ನಮ್ಮ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಸಿಗ್ತದೆ ಕೇವಲ 3,000 ಮಾತ್ರ ಸರ್. 3,000 ಅಷ್ಟೇ ಸರ್? ಕೇವಲ 3,000 ಮಾತ್ರ. ಕಾಪರ್ ವೆಂಡಿಂಗ್ ಮೋಟರ್ ಸರ್ ಇದು. 1/2 HP ಕಾಪರ್ ವೆಂಡಿಂಗ್. ಓಕೆ, 1/2 HP ಸರ್. 1/2 HP ಅಲ್ಯೂಮಿನಿಯಂ 2,500. ಓಕೆ, 1/2 HP ಕಾಪರ್ 3,000. 3,000 ಸರ್. ಹೌದು ಸರ್. ನೆಕ್ಸ್ಟ್ 1/2 HP ಅಲ್ಯೂಮಿನಿಯಂ ಮೋಟರ್ ಸರ್. 1/2 HP ಅಲ್ಯೂಮಿನಿಯಂ ಸರ್. 1/2 HP ಅಲ್ಯೂಮಿನಿಯಂ ಸರ್. MRP ಮೋಟರ್ 7,000 ರೂಪಾಯಿ ಸರ್. ಓಕೆ, MRP 7,000 ಇದೆ, ಮಾರ್ಕೆಟ್ ಅಲ್ಲಿ 5,000 ರೂಪಾಯಿ ಮಾಡ್ತಿದ್ದಾರೆ ಸರ್ ಇವತ್ತು. ಹೌದು, ಬಟ್ ನಮ್ಮ ಹಾಸ್ಟರ್ ಬ್ರ್ಯಾಂಡ್ ಸಿಗ್ತದೆ ಕೇವಲ 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 3,500 ಮಾತ್ರ ಸರ್. 3,500 ಅಷ್ಟೇ ಸರ್? 1/2 HP ಅಲ್ಯೂಮಿನಿಯಂ ಕೇವಲ 3,500 ಮಾತ್ರ. ಓಹೋ, ಸೂಪರ್ ಸರ್. ನೆಕ್ಸ್ಟ್ 1/2 HP ಕಾಪರ್ ನೋಡ್ತಿದ್ದೀರಾ? ಹೌದು. ಸೊ ಇದ್ರ MRP 8,000 ರೂಪಾಯಿ ವೀಕ್ಷಕರೇ. ಸೊ ಮಾರ್ಕೆಟ್ ಅಲ್ಲಿ ಸರ್ 1/2 HP ಕಾಪರ್ ಮೋಟರ್ ನಿಮಗೆ ಕಡಿಮೆ ಅಂದ್ರೆ 6,000 ರೂಪಾಯಿ ಕಡಿಮೆ ಸಿಗೋದಿಲ್ಲ ಸರ್. ಹೌದು ಸರ್, ಅದಕ್ಕೆ 5,500 ಕಡಿಮೆ ಸಿಗೋದಿಲ್ಲ ಕಾಪರ್. ಬಟ್ ನಮ್ಮ ಹಾಸ್ಟರ್ ಬ್ರ್ಯಾಂಡ್ ಅಲ್ಲಿ ವೀಕ್ಷಕರಿಗೆ ಸಿಗ್ತದೆ, ನಮ್ಮ ವೀಕ್ಷಕರಿಗೆ ನಮ್ಮ ಗ್ರಾಹಕರಿಗೆ ಕೇವಲ 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 4,000 ಮಾತ್ರ. ಓಹೋ, 4,000 ಅಷ್ಟೇ? ಹೌದು, 1/2 HP ಪ್ಯೂರ್ಲಿ ಕಾಪರ್ ಮೋಟರ್ ಕೇವಲ 4,000 ಮಾತ್ರ. ಸೂಪರ್ ಸರ್. ಸರ್, ನೆಕ್ಸ್ಟ್ ನೋಡ್ತಿದ್ರೆ ಆನೆ.
ಆನೆ ಸರ್, ಮರಿಯಾನೆ. ಹೌದು, ನೀರೊಳಕ ಕಲ್ಲು ಕಲ್ಲು ಸರ್. ಸರ್, ನಮ್ಮ ವೀಕ್ಷಕರಿಗೆ, ಓಕೆ, ನಮ್ಮ ಗ್ರಾಹಕರಿಗೆ ಒಂದು ಬೊಂಬಟ್ ಭರ್ಜರಿ ಬೆಂಕಿ ಧಮಾಕ ಬೇರೆ ಸಿಕ್ಕದೆ ಸರ್ ಅಲ್ವಾ? 100% ಸಬ್ಮರ್ಸಿಬಲ್, ನೀರಲ್ಲಿ ಹಾಕಿ ಯೂಸ್ ಮಾಡೋದು, ನೀರಲ್ಲಿ ಮುಳುಗಿಸಿ ಯೂಸ್ ಮಾಡುವಂತದ್ದು ಅಲ್ವಾ ಇದು? MRP ಬಂದ್ಬಿಟ್ಟಿದೆ ಸರ್, MRP 13,000 ರೂಪಾಯಿ ಇದೆ ಸರ್. MRP 13,000, MRP 13,000 ಇದೆ. ನಮ್ಮ ಗ್ರಾಹಕರಿಗೆ, ನಮ್ಮ ವೀಕ್ಷಕರಿಗೆ, ಸ್ಪೆಷಲಿ ಅಬ್ದುಲ್ ಸರ್ ಯೂಟ್ಯೂಬ್ ಚಾನಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಂತವ್ರಿಗೆ ಕೇವಲ 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 7,000 ಮಾತ್ರ. ಹೌದು ವೀಕ್ಷಕರೇ, ಸೂಪರ್ ಸಬ್ಮರ್ಸಿಬಲ್ ವಾಟರ್ ಪಂಪ್ ಸಿಕ್ಕದೆ ಕೇವಲ 7,000 ರೂಪಾಯಿ ಮಾತ್ರ, ನಿಮ್ದಾಗಿಸ್ಕೊಳ್ಳಿ ಅಲ್ವಾ? ಆನೆ ಮರಿ, ಆನೆ ಮರಿ. ಜೊತೆಲಿ ಸರ್ ಕಂಪ್ಲೀಟ್ಲಿ ಒಂದು MCB ಬಾಕ್ಸ್ ಕಾಂಪ್ಲಿಮೆಂಟರಿ ಸಿಗ್ತಾ ಇದೆ, ಫ್ರೀ ಆಫ್ ಕಾಸ್ಟ್ ಸರ್. MCB ಕೆಪಾಸಿಟರ್ ಬಾಕ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ, ಏನು 1 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. 1,000 ರೂಪಾಯಿ ಬೆಲೆ ಬಾಳುವಂತ MCB ಬಾಕ್ಸ್ ನ ನಮ್ಮ ಗ್ರಾಹಕರಿಗೆ ಕಂಪ್ಲೀಟ್ಲಿ ಫ್ರೀ ಕೊಡ್ತಿದೀವಿ. ಎರಡು ಸೇರಿಸಿ ಕೇವಲ 7,000 ರೂಪಾಯಿ ಮಾತ್ರ ಸಿಗ್ತದೆ ಸರ್. ಮಾರ್ಕೆಟ್ ಅಲ್ಲಿ ಹೊರಗಡೆ ತಗೊಳ್ತೀರಾ ಅಂತ ಹೇಳಿದ್ರೆ ಈ ಬಾಕ್ಸ್ ಗೆ 1,000 ರೂಪಾಯಿ ತಗೊಳ್ತಾರೆ ಎಕ್ಸ್ಟ್ರಾ ಆರಾಮಾಗಿ. ಇದ್ರೆ ಬೇರೆ ಪ್ರೈಸ್, ಇದ್ರೆ ಬೇರೆ ಪ್ರೈಸ್. ಬಟ್ ಎರಡನ್ನು ಸೇರಿಸಿ ಸಬ್ಮರ್ಸಿಬಲ್ ಪಂಪ್ ಜೊತೆ MCB ಬಾಕ್ಸ್ ಎರಡು ಸೇರಿಸಿ ಕೇವಲ 7,000 ಮಾತ್ರ, ಅಲ್ಲಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಹಾ ಸರ್, ಇನ್ನೂ ಮಾತಾಡಕ್ ಇಷ್ಟಪಡ್ತೀನಿ. ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಸರ್, ಬಹಳಷ್ಟು ಜನ ಇವತ್ತು ಏನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಗೆ ಕಾಪರ್ ಅಂತ ಹೇಳ್ತಾರೆ. ಸೊ ಅದನ್ನ ಆತರ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಸರ್. ಬಟ್ ನಮ್ಮ ಹತ್ರ ಆತರ ಇಲ್ಲ, ಕಾಪರ್ ಅಂದ್ರೆ ಕಾಪರ್ ಇರುತ್ತೆ, ಅಲ್ಯೂಮಿನಿಯಂ ಅಂದ್ರೆ ಅಲ್ಯೂಮಿನಿಯಂ ಇರುತ್ತೆ, 100% ಗ್ಯಾರಂಟಿ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಇನ್ನೊಂದು ಕ್ಲಾರಿಟಿ ಬೇಕಂದ್ರೆ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಒಂದು ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಎಂಟೈರ್ ಹಾಸ್ಟರ್ ವಾಟರ್ ಪಂಪ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಏನ್ ಕ್ವಾಲಿಟಿ ಇದೆ, ಯಾವ ಕಾಪರ್, ಎಲ್ಲ ನಿಮ್ಗೆ A to Z ಮಾಹಿತಿ ಸಿಗುತ್ತೆ. ಲಿಂಕ್ ಕ್ಲಿಕ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ನೋಡಿ. ಕೊನೆಯಲ್ಲಿ ಡೌಟ್ ಇದೆ ಸರ್, ಈಗ ಸರ್ ಮಾರ್ಕೆಟಿಂಗ್ ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪನಿಗಳು ಇದಾವೆ, ಅವ್ರು ಕೊಡೋದೇ 1 ವರ್ಷ, ಬಹಳ ಅಂದ್ರೆ ಒಂದು 6 ತಿಂಗಳ 1 ವರ್ಷ ಕೊಡ್ತಾರೆ, ರೇಟಿನ ಹೈ ಇರುತ್ತೆ ಸರ್. ಇಷ್ಟೆಲ್ಲ ಕಡಿಮೆ ಪ್ರೈಸ್ ಕೊಡ್ತಾ ಇದೀರಾ, 10 ವರ್ಷ ವಾರಂಟಿ ಕೊಡ್ತಿದ್ದಾರೆ, ಏನ್ ಕಾರಣ ಸರ್? ಈಗ ಜನರಿಗೆ ಒಂದು ಡೌಟ್ ಬರುತ್ತೆ, ಸೊ ಸುಮ್ನೆ ಹೇಳ್ತಾ ಇದಾರ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ ಸರ್. ಸರ್ ಖಂಡಿತ ಸರ್, ಇದಕ್ಕೆಲ್ಲ ನಮ್ಮ ಕನ್ನಡಿಗರ ಪ್ರೋತ್ಸಾಹ ಸರ್. ಇವತ್ತು ನೋಡಿ, ಇವತ್ತು ಒಂದು ಸ್ಟೋರ್ ಇಂದ ಕರ್ನಾಟಕದಾದ್ಯಂತ ಒಂದು ಶೋರೂಮ್ ಇಂದ 35 ಶೋರೂಮ್ ಮಾಡಿದೀವಿ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ, ನಮ್ಮ ಕನ್ನಡಿಗರ ಒಂದು ಬೆಂಬಲ ಸರ್. ಆಮೇಲೆ ನೀವು ಗುಣಮಟ್ಟ ಸರ್, ಕ್ವಾಲಿಟಿ ಡೆಫಿನೆಟ್ಲಿ. ನಾನು ಹೇಳಿದೆ, ಅಲ್ಯೂಮಿನಿಯಂ ಅಂದ್ರೆ ಅಲ್ಯೂಮಿನಿಯಂ ಕೊಡ್ತೀವಿ, ಕಾಪರ್ ಅಂದ್ರೆ ಕಾಪರ್ ಕೊಡ್ತೀವಿ. ಬೇರೆ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಅಲ್ಯೂಮಿನಿಯಂ ತಂದ್ಬಿಟ್ಟು ಕಾಪರ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಬಟ್ ಆತರ ಮಾಡಕ್ ಸಾಧ್ಯ ಇಲ್ಲ ಸರ್. ಖಂಡಿತ, ಕ್ವಾಲಿಟಿ ಕೊಟ್ಟೇ ಕೊಡ್ತೀವಿ. ನಾವು ಏನಂದ್ರೆ ನಮ್ಮ ಸಾರ್ವಜನಿಕರ, ನಮ್ಮ ಕನ್ನಡಿಗರ ಆಶೀರ್ವಾದ, ಅವ್ರ ಬೆಂಬಲ ಇರೋದ್ರಿಂದ 50 ನಿಮಿಷ ಮಾಡಿದ್ವಿ ಸರ್. ಡೆಫಿನೆಟ್ಲಿ ನಮ್ಮ ಒಂದು ಪೀಸ್ ಅಲ್ಲಿ ಸರ್ 1,000 ರೂಪಾಯಿ ವ್ಯಾಲ್ಯೂಗೆ 50 ರೂಪಾಯಿ ಉಳಿದಿದೆ ಸರ್ ನಮ್ಗೆ. ಖಂಡಿತ ಸರ್, 1,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ 1,000 ರೂಪಾಯಿ ವ್ಯವಹಾರಕ್ಕೆ 50 ರೂಪಾಯಿ ಉಳಿದಿದೆ ಸರ್ ನಮ್ಗೆ. ಖಂಡಿತ ಸರ್, ನಾವು ಒಂದು ಪೀಸ್ ಅಲ್ಲಿ ದುಡಿಯೋದ್ನ 100 ಪೀಸ್ ಅಲ್ಲಿ ದುಡಿತೀವಿ ಸರ್. ಖಂಡಿತ, ಬಟ್ ನಾವು ನಮ್ಮ ಇಚ್ಛೆನ ಏನಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಗುಣಮಟ್ಟ ಒಳ್ಳೆ ಗುಣಮಟ್ಟ ಇರುವಂತ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಪ್ರತಿಯೊಬ್ಬ ಜನ ಸಾರ್ವಜನಿಕರಿಗೆ ಒಂದು ಕೈಗೆಟುಕೋ ದರದಲ್ಲಿ, ಅವ್ರು ಅನ್ಕೊಂಡಿರುವಂತಹ ಒಂದು ಕಡಿಮೆ ದರದಲ್ಲಿ ಅವರಿಗೆ ತಲುಪಿಸ್ಬೇಕಂತ ನಮ್ಮ ಒಂದು ಇಚ್ಛೆ ಇದೆ ಸರ್. ಸರ್, ಒಂದು ಪೀಸ್ ಅಲ್ಲಿ 2,000 ದುಡಿಯೋಕ್ಕಿಂತ ನಾವು ಒಂದು ಪೀಸ್ ಅಲ್ಲಿ 100 ರೂಪಾಯಿ ದುಡಿಯೋಣ ಸರ್. ಖಂಡಿತ ಸರ್, ಅದೇ ಒಂದು 1,000 ಜನರಿಗೆ ಸೇಲ್ ಮಾಡೋಣ ಸರ್. ಇವತ್ತು ನಮ್ದು ಒಂದು 35 ಶೋರೂಮ್ ಇದೆ ಕರ್ನಾಟಕದಾದ್ಯಂತ ಅಲ್ವಾ, ಮುಂದೆ ಬಂದ್ಬಿಟ್ಟು ಒಂದು 350 ಶೋರೂಮ್ ಮಾಡೋಣ ಸರ್. ಎಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ, ಅವ್ರ ಸಪೋರ್ಟ್, ಅವ್ರದ್ದು ಒಂದು ಬೆಂಬಲ ಇದ್ರೆ ಡೆಫಿನೆಟ್ಲಿ ಅವ್ರ ಆಶೀರ್ವಾದೊಂದಿಗೆ ಆಗಿ ಆಗುತ್ತೆ ಸರ್. ನಮ್ಮ ಹಳ್ಳಿಯಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರ ಪಂಪ್ಗಳು ಇದಾವೆ ಸರ್ ಆಲ್ಮೋಸ್ಟ್ ಅಲ್ಲಿ. ಸೊ ಅವ್ರಿಗಿರುತ್ತೆ, ನಾವು ಇದನ್ನ ಹಳೆಯದಾಗಿದೆ ಅಥವಾ ಏನಾದ್ರೂ ಚೇಂಜಸ್, ಈಗ ಅವ್ರ ಹತ್ರ ಇದ್ಕೊಂಡು ಮತ್ತೆ ಹೊಸ ತಗೊಳಕ್ ಆಗಲ್ವಲ್ವಾ, ನಡಿಯಪ್ಪ ಇದೆ ನಮ್ಮ ಹತ್ರ ಅಂತ ಇರುತ್ತೆ. ಬಟ್ ತಗೊಳ್ಬೇಕಂತ ಮನಸ್ಸಲ್ಲಿ ಬಂದಿರುತ್ತೆ, ಆಲ್ರೆಡಿ ಅವ್ರ ಹತ್ರ ಇರುತ್ತೆ. ಸೊ ಅದಕ್ಕೆ ಏನಾದ್ರೂ ಎಕ್ಸ್ಚೇಂಜ್ ಆಫರ್ ಆತರ ಏನಾದ್ರೂ ಇದೆಯಾ ಸರ್ ಅದನ್ನ? ಖಂಡಿತ ಸರ್, ನೋಡೇ ನೋಡಿದ್ರೆ ಬಹಳ ಜನರಿಗೆ ಮನಸ್ಸು ಉದ್ದೇಶ ಮನಸ್ಸಲ್ಲಿ ಯಾವ್ದೊಂದು ಮಾತು ಬಂದೇ ಬರುತ್ತೆ, ನಾವು 1/2 HP HP ಅಪ್ಗ್ರೇಡ್ ಆಗ್ಬೇಕು ಅಥವಾ ಸಬ್ಮರ್ಸಿಬಲ್ಗೆ ಅಪ್ಗ್ರೇಡ್ ಆಗ್ಬೇಕು ಅಂತ ಅವರಿಗೆ ಬಹಳ ಇಚ್ಛೆ ಇರುತ್ತೆ. ಹೌದು ವೀಕ್ಷಕರೇ, ನಿಮಗೆ ಆತರ ಇಚ್ಛೆ ಇದ್ದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಹಳೆ ವಾಟರ್ ಪಂಪ್ ನ ತಗೊಂಡ್ಬನ್ನಿ, ನಮ್ಮ ಹತ್ರ ನಿಮಗೆ ಆಫರ್ ಕೂಡ ಇದೆ, ಡೆಫಿನೆಟ್ಲಿ ನಿಮ್ಗೆ ರಿಪ್ಲೇಸ್ಮೆಂಟ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ ಅಲ್ವಾ? ಡೆಫಿನೆಟ್ಲಿ ಸರ್, ಎಕ್ಸ್ಚೇಂಜ್ ಆಫರ್ ಮಾಡ್ಕೊಡೋಣ ಸರ್. ಸರ್, ಯಾವ್ದೇ ಇರಲಿ, ಯಾವ ಕಂಪನಿ ಇರಲಿ, ಡೆಫಿನೆಟ್ಲಿ ಸರ್, ಯಾವ್ದೇ ಕಂಪನಿ ಇರಲಿ, ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಕ್ವಾಲಿಟಿ ನೋಡ್ತಾರೆ, ನೋಡ್ಬಿಟ್ಟು ಅದೇನ್ ಪ್ರೈಸಿಂಗ್ ಅದೇನ್ ಪ್ರೈಸ್ ಕೊಟ್ಟಾಗ ಹೇಳ್ಬಿಡ್ತಾರೆ, ಡೆಫಿನೆಟ್ಲಿ ಅವರಿಗೆ ನಾವು ಅದು ಬೇರೆ ಪ್ರಾಡಕ್ಟ್ ಎಕ್ಸ್ಚೇಂಜ್ ಮಾಡ್ಕೊಟ್ಟೆ ಕೊಡ್ತೀವಿ ಸರ್. ಖಂಡಿತ ಸರ್, ಖಂಡಿತ ಕೊಡ್ತೀವಿ. ಹೇಳಕ್ ಇಷ್ಟಪಡ್ತೀನಿ ಸರ್, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ ನೋಡ್ತಿದ್ರ, ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಮ್ಮ ಹೆಮ್ಮೆ, ಕಂಪ್ಲೀಟ್ಲಿ ಕನ್ನಡದಲ್ಲಿ, ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಇರುತ್ತೆ. ಕನ್ನಡದಲ್ಲೂ ಕೂಡ ಅವ್ರು ಏನಾದ್ರು ಓದ್ಕೋಬಹುದಲ್ವಾ? ಇನ್ಸ್ಟ್ರಕ್ಷನ್ ಸರ್, ಯಾವ ತರ ಫಿಟಿಂಗ್ ಮಾಡಬೇಕು, ಏನ್ ಮಾಡಬೇಕು, ಈ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಇರುತ್ತೆ, ಎಲ್ಲ ಓದ್ಕೋಬಹುದು. ಇನ್ ಕೇಸ್ ಓದಕ್ ಕಷ್ಟ ಆಗ್ತೀನಿ ಹೇಳಿದ್ರೆ, ಇಲ್ಲಿ QR ಕೋಡ್ ಸ್ಕ್ಯಾನ್ ಇರುತ್ತೆ, ಬಾರ್ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋಸ್ ಎಲ್ಲ ಬರುತ್ತೆ, ನೋಡ್ಬಿಟ್ಟು ಈ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಅಲ್ವಾ? ಎಲ್ಲ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಕನ್ನಡದಲ್ಲಿ ನಿಮ್ಗೆ ಎಂಟೈರ್ ಬುಕ್ಲೆಟ್ ಸಿಗ್ತಾ ಇದೆ ಸರ್. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸರ್, ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಇದ್ರೆ. ಸೂಪರ್ ಸರ್, ಕನ್ನಡದಲ್ಲಿ ಎಲ್ಲ ಕನ್ನಡದಲ್ಲಿ ಇರುತ್ತೆ ಸರ್. ಓಕೆ.
ವೀಕ್ಷಕರ ಇಲ್ಲಿ ನೋಡ್ತಿದ್ರ ನೋಡಿ ಬೈ ಬಾಯಿ ಮಾತ್ರ ಹೇಳ್ತಾರೆ 10 ವರ್ಷ ವಾರಂಟಿ ಅಂತ. ಇಲ್ಲಿ ನೋಡಿ 10 ವರ್ಷ ಸೀಲ್ ಇದೆ ವೀಕ್ಷಕರೇ ಅಲ್ವಾ. ಹಾಟ್ಸ್ಟಾರ್ ವಾಟರ್ ಪಂಪ್ಸ್ 5 ಮಾಡೆಲ್ ಇದೆ, 5 ಮಾಡೆಲ್ ಮೇಲೂ 10 ವರ್ಷ ವಾರಂಟಿ ಇರುತ್ತೆ ಇರುತ್ತೆ ಇರುತ್ತೆ, ಸಂಶಯನೇ ಇಲ್ಲ ವೀಕ್ಷಕರೇ. ಡೆಫಿನೆಟ್ಲಿ ಸರ್ ನೋಡಿದಂತೆ ನಡೀತಿದೀವಿ, ಡೆಫಿನೆಟ್ಲಿ ಸರ್ ನಾನು ನಡೀತಿದ್ದೀನಿ ಸರ್, ನಡೆದಿದ್ದಕ್ಕೂ ನಮ್ಮ ಕನ್ನಡ ನಮ್ಮ ಕನ್ನಡರ ಆಶೀರ್ವಾದ ಅವ್ರ ಬೆಂಬಲ ಇದೆ, ನಾವು ಬೆಳೆದಿದ್ವಿ, ಮುಂದೆನೆ ಬೆಳಿತೀವಿ ಸರ್ ಆಶೀರ್ವಾದೊಂದಿಗೆ ಸರ್. ಡೆಫಿನೆಟ್ಲಿ. ಸೊ ಇದಾಯ್ತು ಸರ್. ನೆಕ್ಸ್ಟ್ ನೋಡಿ ಸರ್, ಕರ್ನಾಟಕದಾದ್ಯಂತ 35 ಕಡೆ ಸ್ಟೋರ್ ಅಂತ ಹೇಳಿದೆ, ಎಲ್ಲೆಲ್ಲ ಅಂತ ಪಟ 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 ಹೇಳ್ಬಿಡ್ತೀನಿ ಸರ್. ಸರ್ ನೋಡಿ ಒಂದ್ ಕಡೆ ಹೇಳ್ತೀನಿ ಸರ್, ಬ್ಯಾಂಗ್ಳೂರಲ್ಲಿ ಸರ್ ಇದು ಏನ್ ನೋಡ್ತಿದ್ರೆ ವೀಕ್ಷಕರೇ, ಇದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಪ್ರವಾಟ್ ನ ಹೆಡ್ ಆಫೀಸ್ ತುಮಕೂರು ಇರುವಂತದ್ದು. ಸೊ ಕ್ವಿಕ್ ಆಗಿ ಅಡ್ರೆಸ್ ಹೇಳ್ಬಿಡ್ತೀನಿ ಸರ್, ಕಾಲ್ಟೆ ಸಿಗ್ನಲ್ ಹಂಗೆ ಕುಣಿಗಲ್ ಹೊಡೆದ್ರೆ ಸ್ಟ್ರೈಟ್ ಬಂದ್ಬಿಟ್ರೆ ಒಂದು 2 ಕಿಲೋಮೀಟರ್ ಮುಂದೆ ಬಂದ್ರೆ SSLT ಕಾಲೇಜ್, ಲೆಫ್ಟ್ ತಗೊಂಡ್ರೆ ದೇವರಾಜ ಅರಸು ಮೇನ್ ರೋಡ್ ಅಂದ್ರೆ ಸರಸ್ತಿಪುರ ಮೇನ್ ರೋಡ್ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಹಾಗೆ ಮುಂದೆ ಬಂದ್ರೆ ಒಂದ್ ಅರ್ಧ 3 ಕಿಲೋಮೀಟರ್ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ವಿಜಯನಗರ ಹೈ ಸ್ಕೂಲ್ ಕಾಣುತ್ತೆ, ಅದ್ರ ಆಪೋಸಿಟ್ ಅಲ್ಲೇ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಸ್ಟ್ ಪ್ರಾಡಕ್ಟ್ ಶೋರೂಮ್. 3 ಅಷ್ಟರ ಬಿಲ್ಡಿಂಗ್ ಇದೆ, ಫುಲ್ ಸ್ಟಿಕರ್ ಹಾಕಿದೆ, ಸಕ್ಕ ಇಲ್ಲಿ ಬಂದ್ಬಿಟ್ರೆ ಏನ್ ಬೇಕು ಎಲ್ಲ ಲೈವ್ ಡೆಮೋ ಮಾಡಿ ಲೈವ್ ಡೆಮೋ ನೋಡಿ ತಗೊಂಡು ಬಿಡಬಹುದು. ಸೊ ಇದ್ಬಿಟ್ರೆ ಸರ್ ಕಂಪ್ನಿ ಸ್ಟೋರ್ಸ್ ಸರ್ ಬೆಂಗಳೂರು ಒಂದ್ ಕಡೆ ಹೇಳ್ಬೇಕಂತ ಹೇಳಿದ್ರೆ ಪೀನ್ಯಾ, ಪೀನ್ಯಾ ಸೆಕೆಂಡ್ ಸ್ಟೇಜ್ ಹೆಗನಹಳ್ಳಿ ಸ್ಟೋರ್ ಇದೆ ಸರ್, ಶೋರೂಮ್ ಇದೆ. ಮತ್ತೆ ನಿಮಗೆ ರಾಜಾಜಿನಗರ ನವರಂಗ್ ಥಿಯೇಟರ್ ಅಪೋಸಿಟ್ ಇದೆ, ಸೆಂಟ್ರಲ್ ಮಲ್ಲೇಶ್ವರಂ ನಟರಾಜ್ ಥಿಯೇಟರ್ ಹಿಂಭಾಗದಲ್ಲಿ ಇದೆ, ಮತ್ತೆ ಕುಮಾರಸ್ವಾಮಿ ಲೇಔಟ್ ಕರ್ನಾಳಿ ಕ್ರಾಸ್ ಅಲ್ಲಿ ಇದೆ ಸರ್, ಅದ್ ಬಿಟ್ರೆ ನಿಮಗೆ ಮತಿಕೇರಿ ಇದೆ, ಮತ್ತೆ ಬಾನಸ್ವಾಡಿಯಲ್ಲಿ ಇದೆ ಸರ್. ಇದೇ ತರ ನಿಮಗೆ ಬ್ಯಾಂಗ್ಳೂರಲ್ಲಿ ಇಷ್ಟೋ ಒಂದು ಸುಮಾರು ಒಂದು 8 ಸ್ಟೋರ್ಸ್ ಇದೆ ಸರ್. ಮತ್ತೆ ನಿಮಗೆ ಫ್ರಾಂಚೈಸ್ ಸ್ಟೋರ್ ಕೂಡ ಇದೆ ಬೆಂಗಳೂರಲ್ಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಎಲ್ಲ ಸ್ಟೋರ್ಸ್ ಇದೆ ಸರ್, ಬಹಳ ಬಹಳ ಸ್ಟೋರ್ ಇದೆ. ಎಷ್ಟಂತ ನೆನ್ಪಿಟ್ಕೊಳ್ಳೋದು ನಾನು ಕೂಡ ಒಂದ್ ಕಡೆಯಿಂದ ಹೇಳ್ಬಿಡ್ತೀನಿ ಸರ್ ಪಟ ಪಟ ಅಂತ ಸರ್ ಹೇಳ್ತೀನಿ ನೋಡಿ ಬೇಗ ಬೇಗ. ಸರ್ ಮೊದಲನೇದಾಗಿ ಫ್ರಾಂಚೈಸ್ ಸ್ಟೋರ್ ಹೇಳ್ಬೇಕಂತ ಹೇಳಿದ್ರೆ ಯಲಹಂಕದಲ್ಲಿದೆ, ಬ್ಯಾಂಗ್ಳೂರ್ ಆಲ್ಟ್ರಿ ಸರ್ ಬ್ಯಾಂಗ್ಳೂರ್ ಹೇಳ್ತಿರೋದು ಬ್ಯಾಂಗ್ಳೂರ್ ಫ್ರಾಂಚೈಸ್ ಸ್ಟೋರ್ಸ್. ಯಲಹಂಕದಲ್ಲಿದೆ, ಆರ್ಟಿ ನಗರದಲ್ಲಿದೆ, ಬೊಮ್ಮನಹಳ್ಳಿಲಿದೆ, ನೆಲಮಂಗಲದಲ್ಲಿದೆ. ಇದು 4 ಸ್ಟೋರ್ಸ್ ಬೆಂಗಳೂರದಾಯ್ತು ಸರ್. ನೆಕ್ಸ್ಟ್ ನಮ್ಮ ಕರ್ನಾಟಕದಾದ್ಯಂತ ಒಂದ್ ಕಡೆ ಹೇಳ್ಬೇಕಂತ ಹೇಳಿದ್ರೆ ಮಂಡ್ಯದಲ್ಲಿದೆ, ಹುಳಿಯಾರು, ಬಳ್ಳಾರಿ, ಬೆಳಗಾವಿ, ಬಾಗಲಕೋಟೆ, ಚಿಕ್ಕಮಗಳೂರು, ಚಿಕ್ಕೋಡಿ, ಶಿವಮೊಗ್ಗ, ಹೊಸಪೇಟೆ, ಚನ್ನರಾಯಪಟ್ಟಣ, ಚಿಕ್ಕಬಳ್ಳಾಪುರ, ನಿಟ್ಟೂರು, ಟಿಪ್ಟೂರು, ದಾವಣಗೆರೆ, ರಾಮನಗರ, ಚಿತ್ರದುರ್ಗ, ಗದಗ, ಹುಬ್ಬಳ್ಳಿ, ಈಗ ರಾಣಿಬೆನ್ನೂರು ಆಗಿದೆ, ಕೊಪ್ಪಳದಲ್ಲೂ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ರಾಯಚೂರು ಲಿಂಗಸೂರಲ್ಲೂ ಇದೆ ಸರ್, ಕೊಪ್ಪಳದಲ್ಲೂ ಆಗಿದೆ ಸರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮಂಗಳೂರು, ಉಡುಪಿ, ಬಿಜಾಪುರ, ಜೊತೆಯಲ್ಲಿ ನಿಮ್ಗೆ ಗುಲ್ಬರ್ಗ, ಜೊತೆಯಲ್ಲಿ ಬೀದರ, ಇದೆಲ್ಲ ಲೈನ್ ಅಪ್ ಆಗಿದೆ ಸರ್. ವಿತಿನ್ 2 ಮಂತ್ಸ್ ಇವೆಲ್ಲ ಕವರ್ ಆಗಿಬಿಡುತ್ತೆ ಸರ್. ಸೂಪರ್ ಸರ್. ಸೊ ಎಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹಾಟ್ಸ್ಟಾರ್ ಶೋರೂಮ್ ನೋಡಿ ಸಿಕ್ಕಿಸಿಗುತ್ತೆ ಸರ್. ಸೂಪರ್ ಸರ್. ಖಂಡಿತವಾಗ್ಲು. ಹೌದು ವೀಕ್ಷಕರೇ, ಇದೆಲ್ಲ ನಮ್ಮ ಕಂಪನಿ ಸ್ಟೋರ್ಸ್ ಇರುತ್ತೆ, ಎಲ್ಲೆಲ್ಲೂ ಕೂಡ ನಿಮ್ಗೆ ಪ್ರಾಡಕ್ಟ್ ನ ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಬೈ ಮಾಡಬಹುದು. ಡೆಫಿನೆಟ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸೊ ನಾನು ಏನ್ ಪ್ರೈಸ್ ಹೇಳಿದೆ, ನಮ್ಮ ಕಂಪನಿ ಸ್ಟೋರ್ಸ್ ಇದೆ ಸರ್, ತುಮಕೂರು ಹೆಡ್ ಆಫೀಸ್ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಒಂದು ಸುಮಾರು ಒಂದು 6 ಸ್ಟೋರ್, ಆಮೇಲೆ ಜೊತೆ ಮೈಸೂರಲ್ಲೂ ಕೂಡ ನಮ್ಮ ಸ್ಟೋರ್ ಇದೆ, ಲೈಫ್ ಎಂಟರ್ಪ್ರೈಸ್ ಈ ಸ್ಟೋರ್. ಇಲ್ಲೆಲ್ಲದ್ರೂ ಕೂಡ ನಿಮ್ಗೆ ನಾನು ಏನ್ ಪ್ರೈಸ್ ಹೇಳಿದೆ, ಈ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಅಡಿಷನಲ್ ಚಾರ್ಜ್ ಇಲ್ಲ, ವಿತ್ GST ಬಿಲ್ ಸಿಗುತ್ತೆ, ವಿತ್ 10 ಇಯರ್ಸ್ ವಾರಂಟಿ ಸಿಗುತ್ತೆ, ವಿತ್ ಗ್ಯಾರಂಟಿ ವಾರಂಟಿ ಕಾರ್ಡ್ ಸಿಗುತ್ತೆ ಸರ್. ಏನು ಅಡಿಷನಲ್ ಚಾರ್ಜ್ ಇರೋದಿಲ್ಲ. ಏನ್ ನಮ್ಮ ಕಂಪನಿ ಸ್ಟೋರ್ಸ್ ಹೇಳಿದ್ನಲ್ಲ ನಾನು ಮುಂಚೆ, ನಿಮ್ಗೆ ಬೆಂಗಳೂರಲ್ಲಿ ಒಂದು ಸುಮಾರು 6 ಸ್ಟೋರ್ ಇದೆ, ತುಮಕೂರು ಹೆಡ್ ಆಫೀಸ್ ಇದೆ, ಮತ್ತೆ ಮೈಸೂರು ಲೈಫ್ ಎಂಟರ್ಪ್ರೈಸ್ ಇದೆ. ಈ 8 ಸ್ಟೋರ್ಸ್ ಕಂಪನಿ ಸ್ಟೋರ್ಸ್. ಇಲ್ಲಿ ಎಲ್ಲಿ ಹೋದ್ರು ಕೂಡ ಏನ್ ಕಮಿಟ್ಮೆಂಟ್ ಪ್ರೈಸ್ ಹೇಳ್ತೀನಿ, ಈ ಪ್ರೈಸ್ 2.5 ಸಿಗುತ್ತೆ, 3.5 ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀನಿ ಆ ಪ್ರೈಸ್ ಅಲ್ಲಿ ಸಿಗುತ್ತೆ. ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ಏನೂ ಇರೋದಿಲ್ಲ. ವಿತ್ GST ಬಿಲ್ ಸಿಗುತ್ತೆ, ವಿತ್ ಗ್ಯಾರಂಟಿ ವಾರಂಟಿ ಕಾರ್ಡ್ ಸಿಗುತ್ತೆ, ವಿತ್ 10 ಇಯರ್ಸ್ ವಾರಂಟಿ ಸಿಗುತ್ತೆ ಸರ್. ಕರ್ನಾಟಕದಾದ್ಯಂತ 25 ಫ್ರಾಂಚೈಸ್ ಸ್ಟೋರ್ ಇದೆ, ಬೆಂಗಳೂರು ಫ್ರಾಂಚೈಸ್ ಎಲ್ಲ ಸೇರಿಸಿ ಕರ್ನಾಟಕದಿಂದ 25 ಫ್ರಾಂಚೈಸ್ ಸ್ಟೋರ್ ಇದೆ. ಸೊ ಇಲ್ಲೆಲ್ಲೇ ಹೋದ್ರು ಕೂಡ ನಿಮ್ಗೆ ಕಮಿಟ್ಮೆಂಟ್ ಪ್ರೈಸ್ ಏನಿರುತ್ತೆ, ಅದ್ರ ಜೊತೆಲಿ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೆ, ವೀಕ್ಷಕರ ಕೊಡ್ಲೇಬೇಕು. ಏನಕ್ಕಂತ ಹೇಳಿ ನೋಡಿ, ನಿಮಗೆ ಮುಂಚೆ ನಾನು ಹೇಳಿದೀನಿ, ಗೊತ್ತೇ ಇದೆ, ನಾವು ಕೂಡ ಒಂದು ಲೋ ಮಾರ್ಜಿನ್ ಅಲ್ಲಿ ಕೆಲಸ ಮಾಡ್ತಿದ್ವಿ, ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಸ್ ಕೂಡ ಒಂದು ಲೋ ಮಾರ್ಜಿನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ, ಅವ್ರಿಗೆ ಕಂಪ್ಲೀಟ್ ಕಡೆ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ಸೊ ಅವ್ರು ಕೂಡ ಅವ್ರ ಕೈಯಿಂದ ಅವ್ರ ಜೇಬಿಂದ ದುಡ್ಡು ಹಾಕಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ತಗೊಂಡೋಗಿ ಸೇಲ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅಂತ ಹೇಳಿದ್ರೆ ನೀವು ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಹೇಳ್ತಾರೆ, ನಾಮಿನಲ್ ಜಾಸ್ತಿ ಇರೋದಿಲ್ಲ, ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ ಮಾಡಿಕೊಟ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ಕೊಡ್ಲೇಬೇಕಾಗುತ್ತೆ ಸರ್. ಕಮಿಟ್ಮೆಂಟ್ ಪ್ರೈಸ್ ಜೊತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಯಾವುದೇ ಫ್ರಾಂಚೈಸ್ ಸ್ಟೋರ್ ತಗೊಂಡ್ರು ನಮ್ಮ ವೀಕ್ಷಕರು ಪಾಪ ಅರ್ಥ ಮಾಡ್ಕೊಂಡು ಕೊಡ್ಲೇಬೇಕು ಸರ್. ಯಾಕಂದ್ರೆ ಅವರಿಗೂ ಟ್ರಾನ್ಸ್ಪೋರ್ಟೇಷನ್ ಕಂಪನಿಯಿಂದ ಕ್ಲೈಮ್ ಆಗೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಡಿಷನ್ ಅವ್ರು ಹೇಳ್ತಾರೆ, ಜಾಸ್ತಿ ನಾಮಿನಲ್ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಅಷ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡಬೇಕಾಗುತ್ತೆ ಸರ್. ಹೌದಾ ಸರ್? ಹೌದು ಸರ್. ನೆಕ್ಸ್ಟ್ ನೋಡಿ ಸರ್, ನಮ್ದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಬಂದ್ಬಿಟ್ಟು ನಮ್ದು ಎಸ್ಪೆಷಲಿ ಯಾವ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇದೆ, ಆ ಜಿಲ್ಲೆಯಿಂದ ಕಸ್ಟಮರ್ಸ್ ಬೇಕಂತ ಫೋನ್ ಮಾಡಿದ್ರೆ ಅವ್ರಿಗೆ ಆ ಜಿಲ್ಲೆ ಫ್ರಾಂಚೈಸ್ ಇಂದ ನಾವು ಡೆಲಿವರಿ ಕೊಡಿಸ್ತೀವಿ ಸರ್. ಯಾವ ಜಿಲ್ಲೆಯಲ್ಲಿ ಒಂದು ಫ್ರಾಂಚೈಸ್ ಸ್ಟೋರ್ ಇಲ್ಲ, ಸೊ ಅಲ್ಲಿಂದ ಕಸ್ಟಮರ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಬೈ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಹೌದು ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ ನಮ್ಮನ್ನ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ಕೂಡ ನಮ್ಮನ್ನ ಕಾಲ್ ಮಾಡಿದ್ರೆ ಡೆಫಿನೆಟ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಸೊ ನಿಮ್ಗೆ ಪ್ರೊಫೆಷನಲ್ ಕೂಡ ಮುಖಾಂತರ ಅಥವಾ ನಿಮ್ಗೆ DDDC ಮುಖಾಂತರ, KSRTC ಮುಖಾಂತರ ನಿಮಗೆ ಯಾವ ತರ ಸೂಟೇಬಲ್ ಆಗುತ್ತೆ ಅದ್ರ ಮುಖಾಂತರ ನಿಮಗೆ ನಿಮ್ಮ ಪ್ರಾಡಕ್ಟ್ ನ ನೀವು ಮನೆಗೆ ತಲುಪಿಸ್ಕೊಡ್ತಾರೆ. ನೀವು ಅಮೌಂಟ್ ಏನು ತೊಂದರೆ ಇಲ್ಲದೆ
ಡೈಲಿ ಬೇಸ್ ಮೇಲೆ ಡೈಲಿ ಅಪ್ಡೇಟ್ಸ್ ಹೊಸ ವಿಡಿಯೋ ಬರುತ್ತೆ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಜೊತೆಲಿ ನೋಡಿ ನಮ್ದು ಒಂದು ವೆಬ್ಸೈಟ್ ಇದೆ ಸರ್ ನಮ್ದು ವೆಬ್ಸೈಟ್ ನೋಡಿ www.hotstar.co.in ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ ವೀಕ್ಷಕರೇ www.hotstar.co.in ನಮ್ಮ ಯೂಟ್ಯೂಬ್ ನಮ್ದು ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಜೊತೆಲಿ ನಮ್ದು ಸರ್ ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ ಅದಾದ ನಂತರ ನಮ್ದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಎಲ್ಲ ಐಡಿಸ್ ಇರುತ್ತೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದ್ರ ಮುಖಾಂತರ ವೀಕ್ಷಕರು ನಮಗೆ ಫಾಲೋ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಬಹುದು ಸರ್ ಓಕೆ ಸರ್ ತುಂಬಾ ಒಂದು ಚೆನ್ನಾಗಿರೋ ಮಾಹಿತಿ ಕೊಟ್ಟಿದ್ರಿ ನೆಕ್ಸ್ಟ್ ಇನ್ನು ಹಲವಾರು ಪ್ರಾಡಕ್ಟ್ಗಳು ಇದಾವೆ ಬನ್ನಿ ಸರ್ ಅವ್ರದೆಲ್ಲ ವಿಡಿಯೋ ಮಾಡೋಣ ಸೊ ಈ ವಿಡಿಯೋ ಮುಗಿಸೋಣ ಸರ್ ನಮಸ್ತೆ ಖಂಡಿತ ನಮಸ್ಕಾರ